ಜೊತೆಗೆ ನೀವು ಹೇಳ್ತಾ ಇದ್ರಿ ತುಂಬಾ ಎಥಿಕಲ್ ಆಗಿದ್ದೀನಿ, ಕಳೆದ 5 ವರ್ಷದಲ್ಲಿ ಸಾರ್ವಜನಿಕರ ದುಡ್ಡಲ್ಲಿ ಒಂದು ಅರ್ಧ ಕಪ್ ಟೀ ಅಥವಾ ಕಾಫಿನೂ ಕುಡಿದಿಲ್ಲ ಅಂತ. ಬಟ್ ಸ್ಟಿಲ್ ಫಾರ್ ದೋಸ್ ಹೂ ಹ್ಯಾವ್ ದಿಸ್ ಡೌಟ್ ಆಫ್ ನಿಮ್ಮ ಅಸೆಟ್ಸ್ ಹೇಗೆ 30-fold ಜಾಸ್ತಿ ಆಯ್ತು ಇನ್ ದ ಲಾಸ್ಟ್ 5 ಇಯರ್ಸ್ ಅಂತ. ನನಗೆ ನಾನು ಐ ಟಿಲಿ ಏನಾದ್ರು ಕೆಲಸ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ದುಡ್ಡು ಇರ್ತಿತ್ತು. ನಾನು ಪಾಲಿಟಿಕ್ಸ್ ಬಂದು ನಮಗೆಲ್ಲ ಟೈಮು ಬರೀ ಈ ಕೆಲಸದಲ್ಲಿ ಹೋಗಿದ್ದಾನೆ, ಬರೀ ಲಾ ಪ್ರಾಕ್ಟೀಸ್ ಮಾಡಿದರೆ ಇವತ್ತಿರೋ ದುಡ್ಡು 10 times ದುಡ್ಡಿರ್ತಿದ್ದೆ ನಾನು. ಆ್ಯಕ್ಚುಲಿ ಈ 8 ಏರಿಯಾಗಳಲ್ಲಿ ನನ್ನ ಪರ್ಸನಲ್ ಫೇವ್ರೇಟ್ ಜಯನಗರ. ಒಂದಿನ ಜಯನಗರದಲ್ಲಿ ಮನೆ ತಗೋಬೇಕು ಅಂತಿದೆ, ಆದರೆ ಜಯನಗರದಲ್ಲಿ 30-32,000 ರೂಪಾಯಿ ಒಂದು ಅಡಿಗೆ. ಕಳೆದ 5 ವರ್ಷದಲ್ಲಿ ಒಂದು 25-30 ಟ್ರಿಪ್ ಮಾಡ್ಬಿಟ್ಟಿದ್ದೀನಿ ನಾನು ಈ ಥರ ವಾಟ್ಸ್ಆ್ಯಪಲ್ಲಿ. ಸೊ ಐ ಆಮ್ ಸೋ ಹ್ಯಾಪಿ ಯು ಡಿಡ್ ದಿಸ್. ಆ್ಯಕ್ಚುಲಿ ಐ ನೆವರ್ ಎಕ್ಸ್ಪೆಕ್ಟೆಡ್ ಯು ವಿಲ್ ಗೆಟ್ ಪುಟೀಸ್ ಯು ನೋ ವಾಯ್ಸ್ ನೋಟ್. ಸೊ ಮೂರೇ ಹೇಳಿದ್ರೆ ಇನ್ನು ಮಿಕ್ಕವರೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ. ಕಷ್ಟ ನೀವು ಹೋಗಿಲ್ಲ? ಇಲ್ಲ 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 ಇಲ್ಲ. ನೀವು ನಾಳೆ ಬೆಳಗ್ಗೆ ಫಸ್ಟ್ ಅದಕ್ಕೆ ಮಾಡಿ ವರ್ಷ ತೊಟ್ಟಿಗೆ. ನಾನು ನನಗೆ ನನ್ನ ಮನೇಲಿ ಏನಾದ್ರು ಕಂಟಿನ್ಯೂಸ್ ಆಗಿ 2-3 ದಿವಸ ತಿಂದ್ಬಿಟ್ರೆ ಹೆಲ್ತ್ ಅಪ್ಸೆಟ್ ಆಗ್ಬಿಡತ್ ನನಗೆ. ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಆ್ಯಂಡ್ ನಮ್ಮ ಇವತ್ತಿನ ಅತಿಥಿಗಳಾದಂಥ ತೇಜಸ್ವಿ ಸೂರ್ಯಾರವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಅಷ್ಟೇ, ಹೊಸ ವರ್ಷ ಎಲ್ಲ ರೀತಿ ಒಳ್ಳೇದು ಮಾಡಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನಾಮಿನೇಷನ್ಸ್, ಸಕ್ಸಸ್ಫುಲ್ ನಾಮಿನೇಷನ್ ಫಾರ್ ಸೆಕೆಂಡ್ ಟೈಮ್. ಥ್ಯಾಂಕ್ ಯು, ವೆರಿ ಗ್ರೇಟ್ಫುಲ್. ಆಫ್ ಕೋರ್ಸ್ ಯು ಆರ್ ನಾಟ್ ಅ ಟಿಪಿಕಲ್ ಪಾಲಿಟಿಷಿಯನ್. ಜೊತೆಗೆ ನೀವು ಹೇಳ್ತಾ ಇದ್ರಿ ತುಂಬಾ ಎಥಿಕಲ್ ಆಗಿದ್ದೀನಿ, ಕಳೆದ 5 ವರ್ಷದಲ್ಲಿ ಸಾರ್ವಜನಿಕರ ದುಡ್ಡಲ್ಲಿ ಒಂದು ಅರ್ಧ ಕಪ್ ಟೀ ಅಥವಾ ಕಾಫಿನೂ ಕುಡಿದಿಲ್ಲ ಅಂತ. ಬಟ್ ಸ್ಟಿಲ್ ಫಾರ್ ದೋಸ್ ಹೂ ಹ್ಯಾವ್ ದಿಸ್ ಡೌಟ್ ಆಫ್ ನಿಮ್ಮ ಅಸೆಟ್ಸ್ ಹೇಗೆ 30-fold ಜಾಸ್ತಿ ಆಯಿತು ಇನ್ ದ ಲಾಸ್ಟ್ 5 ಇಯರ್ಸ್ ಅಂತ. ಯಾ, ಸೊ ಇದು ಆ್ಯಕ್ಚುಲಿ ಎಲ್ಲ ಈ ಪೇಪರ್ನವರು ಇವರು ಎಲ್ಲ ಈ ಬರೀತಾ ಇದ್ದಾರೆ ತೇಜಸ್ವಿ ಸೂರ್ಯಾಸ್ ಅಸೆಟ್ಸ್ ರೈಸಸ್ 30-fold, 30 ಪಟ್ಟು ಜಾಸ್ತಿ ಇದು ಅಂತ. ಜನ ಸಡನ್ ಆಗಿ ಹೆಡ್ಲೈನ್ ಓದಿದಾಗ ಸಹಜವಾಗಿ ಅನ್ಕೊಂಡಿರ್ತಾರೆ ಏನಪ್ಪ ರಾಜಕಾರಣದಲ್ಲಿದ್ದಾನೆ ಹೆವಿ ಕಾಸ್ಟ್ ಮಾಡಿರ್ಬೇಕೇನೋ ಅಂತ. ಸೊ 2018 ನಾನು ಎಲೆಕ್ಷನ್ 2019 ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು. ನಾನು 2013-2014 ಕಾಲೇಜಿಂದ ಪಾಸ್ ಔಟ್ ಆದೆ. 2014 ನಾನು ಲಾ ಪ್ರಾಕ್ಟೀಸ್ ಶುರು ಮಾಡಿದ್ದು ನಮ್ಮ ಸೀನಿಯರ್ ಹತ್ರ. ಆವಾಗ ನಮಗೆ 5,000, 6,000, 10,000 ಜೂನಿಯರ್ಗೆ ಕೊಡ್ತಾ ಇದ್ದು. ನಾನು 2017 ನಾನು ಲಾ ಫರ್ಮ್ ಶುರು ಮಾಡಿದೆ. ಓಕೆ, ಸೊ ಈಗ ಒಂದು 7 ವರ್ಷ ಆಯಿತು. ಸೊ ಈಗಲೂ ನನ್ನ ಮೇನ್ ಸೋರ್ಸ್ ಆಫ್ ಇನ್ಕಮ್ ನನ್ನ ಲಾ ಪ್ರಾಕ್ಟೀಸಿಂದನೇ ಬರುತ್ತೆ. ನನ್ನ ಜೊತೆ ಒಂದು 5-6 ಜನ ಪಾರ್ಟ್ನರ್ಸ್ ಇದ್ದಾರೆ, ಅವರು ಎವ್ರಿ ಡೇ ಆಪರೇಷನ್ಸ್ ಮೇಜರ್ ಆಗಿ ಅವ್ರು ನೋಡ್ತಾರೆ. ಸೊ ದ್ಯಾಟ್ಸ್ ಮೈ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್. ಅದ್ರ ಜೊತೆಗೆ ಕಳೆದ 5 ವರ್ಷದಿಂದ 1 ಲಕ್ಷ ರೂಪಾಯಿ ತಿಂಗಳಿಗೆ MP ಸ್ಯಾಲ್ರಿ ಬರ್ತಾ ಇದೆ. ಬಟ್ ವಾಟ್ ಐ ಹ್ಯಾವ್ ಡನ್ ಇಸ್ ನಾನು 2019 ನಾನು ಈ ಇನ್ವೆಸ್ಟ್ಮೆಂಟ್ಸ್ ಮಾಡೋದ್ರ ಬಗ್ಗೆ, ಸೇವಿಂಗ್ಸ್ ಮಾಡೋದ್ರ ಬಗ್ಗೆ ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಿದ್ರು ಮನೇಲಿ. ಬಟ್ ನಿಮಗೆ ಕೆಲಸ ಸಿಕ್ಕ ಒಂದು 4 ಕಾಸು ನೋಡಿದ ಫಸ್ಟ್ ವರ್ಷಗಳಲ್ಲಿ ಖರ್ಚು ಮಾಡಬೇಕು ಅಂತಾನೆ ಅನ್ಸುತ್ತೆ ನಿಮಗೆ. ಕರೆಕ್ಟ್. ನಿಮ್ಗೆ ಆಗಿನ್ನೂ ಉಳಿತಾಯ, ಸೇವಿಂಗ್ಸು, ಇನ್ವೆಸ್ಟ್ಮೆಂಟು ಇದೆಲ್ಲ ಇನ್ನೂ ಬಂದಿರಲ್ಲ. ಸೊ ನಾನು ಸಹಜವಾಗಿ ಅದೇ ಥರ ಉಡಾಯಿಸಿದ್ದೆ, ಏನೇನು ದುಡ್ಡು ಬಂದಿತ್ತು ಯಾವುದು ಸೇವ್ ಮಾಡ್ದಲೆ, ಯಾವುದನ್ನು ಇನ್ವೆಸ್ಟ್ ಮಾಡ್ದಲೆ ಇಲ್ಲ. ಬಟ್ ದೆನ್ ಐ ರಿಯಲೈಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ಲ್ಯಾನ್ ಯುವರ್ ಫೈನಾನ್ಸಸ್. ಸೊ ನನ್ನ ಹತ್ರ ಮೆಡಿಕಲ್ ಎಮರ್ಜೆನ್ಸಿಗೆ ಮೆಡಿಕಲ್ ಇನ್ಶೂರೆನ್ಸ್ ಇರಲಿಲ್ಲ. ಮೆಡಿಕಲ್ ಇನ್ಶೂರೆನ್ಸ್ ತೊಗೊಂಡೆ. ತುಂಬ ಜನಕ್ಕೆ ಮೆಡಿಕಲ್ ಇನ್ಶೂರೆನ್ಸ್ ಇರಲ್ಲ. ಸೊ ನಾನು ತುಂಬ ಜನಕ್ಕೆ ಹೇಳ್ತೀನಿ, ಫಸ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಒಂದು ತಗೊಳ್ಳಿ. ನಾಳೆ ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಆಗಬಾರ್ದು, ಮೆಡಿಕಲ್ ಇನ್ಶೂರೆನ್ಸ್ ಇರಬೇಕು. ಮೆಡಿಕಲ್ ಇನ್ಶೂರೆನ್ಸ್ ತೊಗೊಂಡೆ. ನೆಕ್ಸ್ಟು ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡೆ. ಏನಾದರೂ ಆಕ್ಸಿಡೆಂಟ್ ಆಯಿತು, ಮತ್ತೊಂದು ಆಯಿತು ಅಂತಂದರೆ ಅಪ್ಪ ಅಮ್ಮಂಗೆ ಡಿಪೆಂಡೆಂಟ್ಸಿಗೆ ಒಂದು ಇದಾಗಬೇಕು ಅಂತ. ಮೂರನೇದು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಪ್ಲ್ಯಾನ್ ಮಾಡಿದೆ. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಹೇಗೆ ಮಾಡೋದು, ಸ್ಟಾಕ್ಸಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ. ಪ್ರತಿ ತಿಂಗಳು ನಂದೇನು ಸಂಬಳ ಬರ್ತಿತ್ತು ಮ್ಯಾಕ್ಸಿಮಮ್ ದುಡ್ಡನ್ನು ಸೇವ್ ಮಾಡಿ ನಾನು ಲಾ ಪ್ರಾಕ್ಟೀಸ್ದು ಮತ್ತೆ ಇದ್ರು. ನಾನು ಒಬ್ಬನೇ ಇದ್ದೀನಿ, ನನಗೇನು ಖರ್ಚಿಲ್ಲ, ಯಾವುದೇ ಜಾಸ್ತಿ ಇಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪಂಗೆ ಬರೋ ಪೆನ್ಷನಲ್ಲಿ ಅವ್ರು ಜೀವನ ಮಾಡ್ತಾರೆ, ನಾನೇ ಅವ್ರು ನೋಡ್ಕೊಳ್ಬೇಕು ಅಂತಿಲ್ಲ. ಮನೆಗೇನೂ ಇದೆಯಲ್ಲ, ನನಗೆ ಅದೊಂದು ಸ್ವಲ್ಪ ಅಡ್ವಾಂಟೇಜ್ ಇದೆ. ಸೊ ಮ್ಯಾಕ್ಸಿಮಮ್ ದುಡ್ಡನ್ನು ನಾನು SIP ಹಾಕಿ ಮ್ಯೂಚುವಲ್ ಫಂಡ್ಸಲ್ಲಿ ಇದರಲ್ಲಿ ಎಲ್ಲ ಸೇವ್ ಮಾಡಿದ್ದೀನಿ. ಲಾಸ್ಟ್ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಆಡಳಿತದಿಂದಾಗಿ ಇಂಡಿಯನ್ ಇಕಾನಮಿ ಇಸ್ ಗ್ರೋಯಿಂಗ್. ಸೊ ನೀವು ಲಾಸ್ಟ್ 5 ವರ್ಷದಲ್ಲಿ 400,000 ಜನ ಯಂಗ್ ಇಂಡಿಯನ್ಸು ಸ್ಟಾಕ್ ಮಾರ್ಕೆಟ್ ಎಂಟರ್ ಆಗಿದ್ದಾರೆ. ಡಿಮ್ಯಾಟ್ ಅಕೌಂಟ್ ಮಾಡಿಕೊಂಡು, SIP ಮಾಡಿ, ಮ್ಯೂಚುವಲ್ ಫಂಡ್ಸ್ ಎಂಟರ್ ಮಾಡಿ, ಇದನ್ನೆಲ್ಲ ಅದನ್ನು. ಸೊ ಆ್ಯಸ್ ಅ ರಿಸಲ್ಟ್ ಲಾಸ್ಟ್ 10 ವರ್ಷದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟು, ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ ತುಂಬ ಬೆಳೆದಿದೆ. ಸೊ ನಾನು ಹೆಚ್ಚು ಕಡಿಮೆ 1-1.5 ಕೋಟಿ ಏನು ಸೇವ್ ಮಾಡಿ ಇನ್ವೆಸ್ಟ್ ಮಾಡಿದ್ದೀನಿ, ಅದರ ಮಾರ್ಕೆಟ್ ವ್ಯಾಲ್ಯೂ ಇವತ್ತು 4 ಲ್ಯಾಕ್ ರುಪೀಸ್ 4 ಕ್ರೋರ್ ರುಪೀಸ್ ಇದೆ. ಸೊ ನಾನು
2019 ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನನ್ನ ಹತ್ರ ಇದಕ್ಕೆ 13 ಲಕ್ಷ ಇತ್ತು. ಸೊ 13 ಲಕ್ಷ ನಾನು ಡಿಕ್ಲೇರ್ ಮಾಡಿದ್ದೆ. ಸೊ ಇವತ್ತು ಸುಮಾರು 1.5 ಕೋಟಿ ಅಷ್ಟು ನಾನು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೀನಿ. ಅದರ ಮಾರ್ಕೆಟ್ ವ್ಯಾಲ್ಯೂ 4 ಕ್ರೋರ್ಸ್ ಇದೆ. ಸೊ 4 ಕ್ರೋರ್ಸ್ ನೀವು ಡಿಕ್ಲೇರ್ ಮಾಡಿದಾಗ 13 ಕೋಟಿ ಇದ್ದಿದ್ದು 4 ಕೋಟಿ ಹೇಗಾಯಿತು, 13 ಲಕ್ಷ ಇದ್ದಿದ್ದು 4 ಕೋಟಿ ಹೇಗಾಯಿತು ಅನ್ನೋದನ್ನ ದೊಡ್ಡ ಇನ್ಕ್ರೀಸ್ ಆಗಿದೆ ಅಂತಿದ್ದಾರೆ. ಬಟ್ ಇನ್ಫ್ಯಾಕ್ಟ್ ದ ಪಾಯಿಂಟ್ ಹಿಯರ್ ಇಸ್, ನಾನು ಪಾರ್ಲಿಮೆಂಟಲ್ಲೂ ಮಾತಾಡಿದ್ದೆ ಇದ್ರ ಬಗ್ಗೆ. ಫೈನಾನ್ಷಿಯಲ್ ಲಿಟ್ರಸಿ ಇವತ್ತಿನ ಕಾಲದಲ್ಲಿ ತುಂಬ ಮುಖ್ಯ ಇದೆ. ಸ್ಕೂಲು ಕಾಲೇಜಿಂದನೇ ಮಕ್ಕಳಿಗೆ ಅದನ್ನು ಕಲಿಸಕ್ಕೆ ನಾವು ಶುರು ಮಾಡಬೇಕು ಅಂತ. ಸೊ ನಾನು ಒಬ್ಬ ಈಗ ನಾರ್ಮಲ್ ಯಂಗ್ಸ್ಟರ್ ಆಗಿ 32 ವರ್ಷದ ಯಂಗ್ಸ್ಟರು, ನನಗೆ ನಾನು ITಯಲ್ಲಿ ಏನಾದ್ರು ಕೆಲಸ ಮಾಡಿದರೆ ಇದಕ್ಕಿಂತ ಜಾಸ್ತಿ ದುಡ್ಡು ಇರ್ತಿತ್ತು. ನಾನು ಪಾಲಿಟಿಕ್ಸ್ ಬಂದು ನಮಗೆಲ್ಲ ಟೈಮು ಬರೀ ಈ ಕೆಲಸದಲ್ಲೇ ಹೋಗಿದ್ದೆ. ನಾನು ಬರೀ ಲಾ ಪ್ರಾಕ್ಟೀಸ್ ಮಾಡಿದರೆ ಇವತ್ತಿರೋ ದುಡ್ಡು 10 ಟೈಮ್ಸ್ ದುಡ್ಡಿರ್ತಿದ್ದೆ ನಾನು. ಸೊ ದ ಪಾಯಿಂಟ್ ಐ ವಾಂಟ್ ಟು ಕನ್ವೇ ಇಸ್, ಥ್ರೂ ದಿಸ್ ಕಾಂಟ್ರವರ್ಸಿ ಟು ಯಂಗ್ ಇಂಡಿಯನ್ಸ್, ಪ್ಲೀಸ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ಕರೆಕ್ಟ್. ಪ್ಲೀಸ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಆರ್ ಕ್ಯಾಪಿಟಲ್ ಮಾರ್ಕೆಟ್ಸ್. ನಮ್ಮ ಸಿಂಪಲ್ ಒಂದು ಇಂಡೆಕ್ಸ್ ಫಂಡ್ ತೊಗೊಂಡು ನೀವು ಅದರಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇಟ್ಕೊಂಡ್ರು ಕೂಡ ಇನ್ನು 10 ವರ್ಷದಲ್ಲಿ ನಿಮಗೆ 15% to 20% ರಿಟರ್ನ್ಸ್ ಬರ್ತಾ ಹೋಗುತ್ತೆ. ಚೂರು ಪ್ಲ್ಯಾನ್ ಮಾಡಿಕೊಂಡು ನೀವು ನಿಮ್ಗೆ, ಯಾಕೆಂದರೆ ಎಷ್ಟೋ ಜನ ಇವತ್ತು ಅವ್ರಿಗೆ ಸಂಬಳ ಬರುತ್ತೆ, ಸಂಬಳ ಬಂದಿರೋ ದುಡ್ಡಲ್ಲಿ 5,000 ರೂಪಾಯಿ ಪ್ರತಿ ತಿಂಗಳು SIP ಹಾಕ್ತಾ ಬಂದ್ರೂ 2 ವರ್ಷದಲ್ಲಿ SIP 20% to 25% ಗ್ರೋ ಆಗಿರುತ್ತೆ. ಕರೆಕ್ಟ್. ಕರೆಕ್ಟ್. ದಯವಿಟ್ಟು ನಿಮಗೆ ಬರುವಂಥ ಸಂಬಳನ ಉಳಿಸಿ, ಆ ಸಂಬಳನ ಇನ್ವೆಸ್ಟ್ ಮಾಡಿ. ಅಯ್ಯೋ ಮೊನ್ನೆ ಮಾಡಬೇಕಿತ್ತು ಇನ್ವೆಸ್ಟ್ಮೆಂಟು, ಯಾವಾಗ ಮಾಡೋದು, ಈ ಕರೆಕ್ಟ್ ಟೈಮಾ ಅಂತಲ್ಲ, ಇವತ್ತೇ ಕರೆಕ್ಟ್ ಟೈಮು. ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಬೇಗ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಇದನ್ನು ಮಾಡಿ. ಎಸ್, ನೌ ಇಸ್ ದ ರೈಟ್ ಟೈಮ್ ಆ್ಯಂಡ್ ಐ ಕಾಂಟ್ ಅಗ್ರಿ ಮೋರ್. ಯಾಕಂದರೆ ನಾನು 14 ವರ್ಷ ಕೆಲಸ ಮಾಡಿದೆ ರೇಡಿಯೋದಲ್ಲಿ. ನನಗೆ ಅದನ್ನು ಕ್ವಿಟ್ ಮಾಡೋ ಧೈರ್ಯ ಬಂದಿದ್ದು ಬಿಕಾಸ್ ಆಫ್ ಮೈ ಇನ್ವೆಸ್ಟ್ಮೆಂಟ್ಸ್. ಅಬ್ಸಲ್ಯೂಟ್ಲಿ. ಯಾ. ಆ್ಯಂಡ್ ಐ ಆಮ್ ಶೋರ್ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತೀರಾ. ಸೊ ದಿಸ್ ಇಸ್ ದ ವೇ. ಕ್ಲೀನ್ ಮನಿಯಲ್ಲಿ ಎಥಿಕಲ್ ಆಗಿ ಜೀವನ ಮಾಡಬೇಕು. ಅದೇ ಟೈಮಿಗೆ ನಮ್ಮ ವೆಲ್ತ್ ಇಂಪ್ರೂವ್ ಆಗಬೇಕು, ನಮ್ಮ ಹತ್ರ ಒಂದಿಷ್ಟು ಹಣಕಾಸು ಬರಬೇಕು ಅಂತಿದ್ರೆ ಇವತ್ತಿಂದನೇ ನೀವು 500 ರೂಪಾಯಿಂದ ಶುರು ಮಾಡಿ. ನಾನು SIP ಶುರು ಮಾಡಿದ್ರು 1,000 ರೂಪಾಯಿಂದ. ಓಕೆ. ಸೊ 1,000 ರೂಪಾಯಿಂದನೇ SIP ಶುರು ಮಾಡಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಬೆಳೆದು ಬೆಳೆದು ಅದು ದೊಡ್ಡದಾಗತ್ತೆ. ಅದಕ್ಕೆ ಕಾಂಪೌಂಡಿಂಗ್ನ 8th Wonder ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ದಯವಿಟ್ಟು ಅದನ್ನು ಮಾಡಿ. ಮಿಡಲ್ ಕ್ಲಾಸ್ ಫ್ಯಾಮಿಲೀಸು, ನಾರ್ಮಲ್ ಸರ್ವಿಸ್ ಸೆಕ್ಟರಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಬರುವಂಥವರಿಗೆ, ಯಾವುದೋ ನಮ್ಮ ಹತ್ರ 100 ಎಕರೆ ರಿಯಲ್ ಎಸ್ಟೇಟ್ ಜಮೀನಿದೆ ಅಥವಾ ನಮಗೆ ಕೂತಿದ ಕಡೆಗೆ ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ, ಇದು ಯಾರೂ ಇಲ್ಲದಲೇ ಇರೋರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ದಿದ್ದ ದುಡ್ಡಲ್ಲಿ ಜೀವನ ಮಾಡಿ ನಾವು ಒಂದಿಷ್ಟು ದುಡ್ಡು ಸೇವ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋರು, ದಿ ಬೆಸ್ಟ್ ವೇ ಇಸ್ ಟು ಇನ್ವೆಸ್ಟ್ ಇನ್ ಇಂಡಿಯಾಸ್ ಮ್ಯೂಚುವಲ್ ಫಂಡ್ ಮಾರ್ಕೆಟ್. ಮೇಡಮ್, ತುಂಬ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಈ ಸಬ್ಜೆಕ್ಟ್ ಬಗ್ಗೆ, ಬಟ್ ಸ್ಟಿಲ್ 1 ನಿಮಿಷ ತಗೋತೀನಿ. ನಾನು ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ. ಸ್ಕೂಲ್ ಕಾಲೇಜಿಂದನೇ ಮಕ್ಕಳಿಗೆ ಫೈನಾನ್ಷಿಯಲ್ ಲಿಟ್ರಸಿ ಕಲಿಸ್ಬೇಕು. ಅದಾದಮೇಲೆ ಹಿಂದಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಇದಕ್ಕೊಂದು ಸ್ಪೆಷಲ್ ಬಜೆಟನ್ನು ಗ್ರ್ಯಾಂಟ್ ಮಾಡಿ ಫೈನಾನ್ಷಿಯಲ್ ಲಿಟ್ರಸಿಯನ್ನು ಸ್ಕೂಲ್ ಕಾಲೇಜಲ್ಲಿ ಶುರು ಮಾಡಿಸೋಕ್ಕೆ ಬಜೆಟ್ ಗ್ರ್ಯಾಂಟ್ ಕೂಡ ಆಯಿತು. ಓಕೆ. ಅದರಿಂದ ಈಗ ಬರುವಂಥ ವರ್ಷದಲ್ಲಿ ಮಕ್ಕಳಿಗೆ ಸ್ಕೂಲು ಕಾಲೇಜಿಂದನೇ ಇದು ಶುರುವಾಗುತ್ತೆ. ಇದು ತುಂಬ ಎಸೆನ್ಷಿಯಲು, ಯಾಕೆಂದರೆ ನಾವಿವತ್ತು ಯಂಗ್ ಇದ್ದೀವಿ ಆ್ಯಸ್ ಅ ಪಾಪ್ಯುಲೇಷನ್ ಕಂಟ್ರಿ. ನಾಳೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಸರ್ಕಾರದ ಮೇಲೆ ಮತ್ತೊಂದು ಮೇಲೆ ಇಡೀ ಒಂದು ಜನಸಂಖ್ಯೆ ಡಿಪೆಂಡ್ ಆಗೋಕ್ಕಾಗಲ್ಲ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು. ಇನ್ಶೂರೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂದರೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ನರೇಂದ್ರ ಮೋದಿ ಅವರು 10 ವರ್ಷದ ಹಿಂದೆ ಆಯುಷ್ಮಾನ್ ಭಾರತ್ ಅಂತ ಸ್ಕೀಮ್ ಶುರು ಮಾಡಿದ್ರು, 5 ಲಕ್ಷ ರೂಪಾಯಿ ತನಕ ಫ್ರೀ ಇನ್ಶೂರೆನ್ಸ್ ಜನ ಕೊಡೋದಕ್ಕೆ. ಅದಕ್ಕಿಂತ ಮುಂಚೆ ಏನಾಗ್ತಿತ್ತು, ನಿಮ್ಗೆ ಯಾವ್ದಾದ್ರು ನೀವು ಒಂದು ಬಡವರಿದ್ದೀರಿ, ಕಷ್ಟದಲ್ಲಿರೋ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದೀರಿ, ಮನೇಲಿ ಯಾರಿಗೂ ಹುಷಾರು ತಪ್ಪಿ ಅದೋ ದೊಡ್ಡ ಕಾಯಿಲೆ ಬಂತು ಏನೋ ಆಯಿತು ಅಂದರೆ 90% ಮೇಡಮ್ ನೀವು ಇವತ್ತು ಹೋಗಿ ಕೇಳಿ, ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ ಡಾಕ್ಟ್ರ್ ಹೋಗೋಕ್ಕಿಂತ ಮುಂಚೆ ಸೇಟು ಅಂಗಡಿಗೆ ಹೋಗಿರೋರು ಜನ, ಉಂಗ್ರನೋ ಕಿವಿಗೆ ಹಾಕಿರೋ ಓಲೆನೋ ಇನ್ನೊಂದು ತಾಳಿನೋ ಇದನ್ನು ಅಡ ಇಟ್ಟು ಆಸ್ಪತ್ರೆಗೆ ಹೋಗೋರು, ಜಮೀನ್ ಪೇಪರ್ ಅಡ ಇಟ್ಟು ಆಸ್ಪತ್ರೆಗೆ ಹೋಗೋರು. ಇವತ್ತು ನೀವು ಎಷ್ಟೋ ಹಳ್ಳಿಗಳಿಗೆ ಹೋದರೆ ಇನ್ಶೂರೆನ್ಸು ಈ ಥರ ಆಯುಷ್ಮಾನ್ ಭಾರತ್ ಮಾಡಿಸಿಲ್ದಲೇ ಇರೋ ಕತೆ ಅದು. ಕರೆಕ್ಟ್. ಚೂರು ಸ್ತರ ಮೇಲೆ ಬಂದಿರತ್ತೆ, ಯಾರಿಗೂ ಹುಷಾರು ತಪ್ಪಿತು ಅಂದಿದ ತಕ್ಷಣ ವಾಪಸ್ ಅವ್ರು ಪಾವರ್ಟಿಗೆ ಹೊರಟೋಗ್ತಾರೆ, ವಾಪಸ್ ಅವ್ರು ಬಡತನಕ್ಕೆ ಬಂದ್ಬಿಡ್ತಾರೆ. ಈ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ನ ಮಹತ್ವ ನಾನು ಅರ್ಥ ಮಾಡಿಕೊಂಡು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕಳೆದ 5 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಜನಕ್ಕೆ ಮಾಡಿಸ್ಕೊಡೋ ಅಂತ ಕ್ಯಾಂಪೇನ್ ಮಾಡಿದೆ. ಇವತ್ತು ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 2 ಲಕ್ಷ ಜನರ ಹತ್ರ ಕಾರ್ಡ್ ಇದೆ. ಕಳೆದ 5 ವರ್ಷದಲ್ಲಿ 1.5 ಲಕ್ಷ ಫ್ರೀ ಟ್ರೀಟ್ಮೆಂಟ್ ಆಗಿದೆ. ಆ ಫ್ರೀ ಟ್ರೀಟ್ಮೆಂಟ್ ಮೊತ್ತ ಎಷ್ಟು ಗೊತ್ತಾ, 431 ಕೋಟಿ ರೂಪಾಯಿ. ಮೈ ಗಾಡ್. ಸೊ ಇನ್ ಅದರ್ ವರ್ಡ್ಸ್, ನಾವು ನರೇಂದ್ರ ಮೋದಿ ಓಟ್ ಹಾಕಿಲ್ದಲೆ
ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿಲ್ದಲೇ ಇದ್ದಿದ್ರೆ, ಅವ್ರು ಆಯುಷ್ಮಾನ್ ಭಾರತ್ ಶುರು ಮಾಡ್ದಲೇ ಇದ್ದಿದ್ರೆ, ನಾವು ಈ ಯೋಜನೆನ 200,000 ಜನಕ್ಕೆ ತೊಗೊಂಡು ಹೋಗ್ದಲೇ ಇದ್ದಿದ್ರೆ, ನಮ್ಮ ಕಾನ್ಸ್ಟಿಟ್ಯೂಯನ್ಸಿಲಿರುವಂಥ ಅತ್ಯಂತ ಬಡವರು 431 crore ರೂಪಾಯಷ್ಟು ಟ್ರೀಟ್ಮೆಂಟನ್ನು ಕೈಯಿಂದ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಬೇಕಾಗಿರ್ತಿತ್ತು. ಎಷ್ಟೋ ಜನ ಅದನ್ನು ಅಫರ್ಡ್ ಮಾಡೋಕ್ಕಾಗ್ದಲೇ, ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ದಲೆ ಜೀವ ಕಳ್ಕೊಂಡಿರೋರು. ಮೆಡಿಕಲ್ ಇನ್ಶೂರೆನ್ಸು ತುಂಬ ಇಂಪಾರ್ಟೆಂಟು. 5,000 ರೂಪಾಯಿಗೆ ನೀವು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು 10-15 lakh ರೂಪಾಯಿ ತನಕ ಕವರೇಜ್ ಸಿಗುತ್ತೆ. 5 ವರ್ಷಕ್ಕೆ 10,000 ರೂಪಾಯಿದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ನಿಮಗೆ 1 crore ರೂಪಾಯಿ ತನಕ ನಿಮ್ಮ ಮಕ್ಕಳು, ಹೆಂಡತಿ, ತಂದೆ ತಾಯಿ ಅವ್ರಿಗೆ ಏನಾದರೂ ನಿಮ್ಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವ್ರಿಗೆ ದುಡ್ಡು ಬರೋದಕ್ಕೆ ಇನ್ಶೂರೆನ್ಸ್ ಸಿಗುತ್ತೆ. ಕೇಂದ್ರ ಸರ್ಕಾರದ್ದು 333 crore ರೂಪಾಯಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ. ನಿಮಗೇನಾದರೂ ಆಕ್ಸಿಡೆಂಟ್ ಆಯಿತು ಅಂತಲೇ ನಿಮ್ಗೆ 2 lakh ರೂಪಾಯಿ ದುಡ್ಡು ಬರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡು ನೀವು ಮಾಡಿಸ್ಕೊಳ್ಳಿ, ನಿಮ್ಮ ಕುಟುಂಬಕ್ಕೆ ನಿಮಗೆ ಫೈನಾನ್ಷಿಯಲಿ ಬಹಳ ಹೆಲ್ಪ್ ಆಗುತ್ತೆ. ಅದು ಇದನ್ನು ನೋಡ್ತಾ ಬಂದಿದ್ದೀವಿ, ಟು ಕನ್ವೇ ಥಿಂಗ್ಸ್ ಸೋ ಬ್ಯೂಟಿಫುಲಿ, ಒಂದೊಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದೀರಾ, ದಟ್ ಇಸ್ ಅಮೇಝಿಂಗ್. ಥ್ಯಾಂಕ್ ಯು. ಆಲ್ಸೋ ಮತ್ತೊಂದು ಮೆಸೇಜ್, ನಿಮ್ಮ ಟೀ ಶರ್ಟ್ಸ್ನ ಮೇಲೆ ನೋಡ್ತಾ ಇದ್ದೀವಿ ನಾವು, ದೇಶಕ್ಕೆ ಮೋದಿ, ದಕ್ಷಿಣಕ್ಕೆ ಸೂರ್ಯ. ಸೊ ಸೂರ್ಯ ಅಂತಿದ್ದ ಹಾಗೆ ನಮಗೆ ಬರೋ ದಿಕ್ಕುಗಳು ಮೈಂಡಿಗೆ ಎರಡೇ ಎರಡು, ಪೂರ್ವ ಪಶ್ಚಿಮ. ಹೇಗಿದನ್ನು ಕಾನ್ಸೆಪ್ಚುಲೈಸ್ ಮಾಡಿದ್ರಿ ಅಂತ, ದಕ್ಷಿಣಕ್ಕೆ ಸೂರ್ಯ? ಮೇಡಮ್, ಅದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಎಲೆಕ್ಷನ್ ರ್ಯಾಲಿಲಿ ಯಾರೋ ನಮ್ಮ ಪ್ರೊಸೆಷನ್ ಹೋಗೋ ಟೈಮಲ್ಲಿ, ರ್ಯಾಲಿ ರೋಡ್ ಶೋ ಟೈಮ್ನಲ್ಲಿ ಯಾರೋ ನಮ್ಮ ಕಾರ್ಯಕರ್ತರು ಕೂಗಿದ ಘೋಷಣೆ ಅದು. ಓಕೆ ಓಕೆ. ಸೊ ದೇಶಕ್ಕೆ ಮೋದಿ, ದಕ್ಷಿಣಕ್ಕೆ ಸೂರ್ಯ ಅಂತ ಅವ್ರು ಕೂಗಿದ್ರು. ಸೊ ಅಲ್ಲಿಂದ ಬಂದಿದ್ದದು. ಸೊ ಅದಕ್ಕೆ ನಮಗೇನು ಕ್ರೆಡಿಟ್ ಇಲ್ಲ, ನಮ್ಮ ಕಾರ್ಯಕರ್ತರು ಅದು ಯಾರು ಕೂಗಿದ್ರು ಅಂತಲೂ ಗೊತ್ತಿಲ್ಲ. ಅನಾಮಧೇಯ ಅದು ಅಂತ ನಮ್ಮ ಜಾನಪದ ಕವಿತೆಗಳಿದ್ದಂಗೆ. ಸೊ ಅವ್ರು ಯಾರೋ ಅದನ್ನು ಕೂಗಿದ್ದು. ಅದನ್ನು ಅದೆಷ್ಟು ವೈರಲ್ ಆಯಿತು ಅಂತಂದರೆ, ಅದೆಷ್ಟು ಕನೆಕ್ಟ್ ಆಗೋಯಿತು ಜನಕ್ಕೆ ಅಂತಂದರೆ, ಇಮ್ಮಿಡಿಯೇಟಾಗಿ ಅದೊಂಥರ ಸ್ಲೋಗನ್ ಆಗೋಯಿತು. ಆ್ಯಂಡ್ ಮೆಸೇಜು ತುಂಬ ಚೆನ್ನಾಗಿದೆ ಅದರಲ್ಲಿ. ನಾವು ಓಟ್ ಹಾಕ್ತಾ ಇರೋದು ದೇಶಕ್ಕೆ ಯಾರನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅನ್ನೋಂಥ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ. ದೇಶಕ್ಕೆ ಮೋದಿ ಬೇಕು, ಅದು ಅದರಲ್ಲಿ ಫಸ್ಟ್ ಲೈನಲ್ಲಿ ಕನ್ವೆ ಆಗ್ತಾ ಇದೆ. ನಾವು ಓಟ್ ಹಾಕ್ತಾ ಇರೋದು ನಮ್ಮ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ತೇಜಸ್ವಿ ಸೂರ್ಯಗೆ ಎಂ ಪಿ ಆಗೋಕ್ಕೆ, ಅದು ಕನ್ವೆ ಆಯಿತು ದಕ್ಷಿಣಕ್ಕೆ ಸೂರ್ಯ ಅಂತ. ಸೊ ಇದೆರಡೂ ಕೂಡ ಅದು ಒಂದೇ ಲೈನಲ್ಲಿ ಬಂದಿತ್ತು. 2019 ಯಾರೋ ಕಾರ್ಯಕರ್ತರು ಹೇಳಿದ್ದನ್ನೇ 2024 ಉಪಯೋಗಿಸ್ತಾ ಇದ್ದೀವಿ ಅಷ್ಟೇ. ಲವ್ಲಿ ಲವ್ಲಿ. ಸೊ ಇವಾಗ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆನೇ ಮಾತಾಡ್ತಾ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಒಂದೊಂದು ಕ್ಷೇತ್ರದ ಬಗ್ಗೆನು ನಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಎರಡು ವಿಷಯಗಳನ್ನ ನೀವು ನಮಗೆ ತಿಳಿಸ್ಕೊಡಬಹುದು. ಟು ಬಿಗಿನ್ ವಿತ್ ಗೋವಿಂದರಾಜನಗರ್. ಗೋವಿಂದರಾಜನಗರ ಕ್ಷೇತ್ರಕ್ಕೆ ಆ ಏರಿಯಾ ಹೆಸರು ಬಂದಿದ್ದು ಕನ್ನಡದ ಕವಿ ಗೋವಿಂದ ಪೈ ಅವರ ಅವ್ರ ಮೇಲೆ ಅದನ್ನ ಹೆಸರಿಟ್ಟಿದ್ದು ಇನ್ ಹಿಸ್ ಆನರ್. ಓಕೆ. ಸೊ ಗೋವಿಂದರಾಜನಗರದ ಬಗ್ಗೆ ಅದು. ವಾವ್, ಅಮೇಜಿಂಗ್. ವಿಜಯನಗರ. ವಿಜಯನಗರದಲ್ಲಿ ನಮ್ಗೊಂಥರ ಈ ನೀವು ಡೆಲ್ಲಿಗೆ ಹೋದಾಗ ಈ ರಾಜೇಂದ್ರ ನಗರ್ ಇದೆಲ್ಲ ಇದೆಯಲ್ಲ, ಎಲ್ಲಿ IAS ಟ್ರೈನಿಂಗಿಗೆ ಈ ಸಿವಿಲ್ ಸರ್ವಿಸಸ್ ಎಕ್ಸಾಮಿಗೆ ತುಂಬಾ ಜನ ಬರೆಯಕ್ಕೆ ಹೋಗ್ತಾರಲ್ಲ, ನಮ್ಮ ಬೆಂಗಳೂರು ನಗರದ ರಾಜೇಂದ್ರ ನಗರ ನಮ್ಮ ವಿಜಯನಗರ. ನಿಮಗೆ ಇಡೀ ನೀವಲ್ಲಿ ನಮ್ಮ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ರೋಡಿಂದ ಶುರು ಮಾಡಿದ್ರೆ ಅಲ್ಲಿ ಎಂಡ್ ತನಕ ನಿಮಗೆ 100+ ಕೋಚಿಂಗ್ ಸೆಂಟರ್ ಸಿಗುತ್ತೆ. PSC ಎಕ್ಸಾಮಿಗೆ, ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ, ಈ ಥರದ್ದು KAS ಎಕ್ಸಾಮಿಗೆ. ಇದಕ್ಕೆ ಇನ್ನೊಂದು ವಿಶೇಷತೆ ಅಂತಂದರೆ ಮ್ಯಾಕ್ಸಿಮಮ್ ನಂಬರ್ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಬಂದು ಓದೋದು ಕೆಲಸ ಮಾಡುವಂಥದ್ದು ನಮ್ಮ ವಿಜಯನಗರ. ಓಕೆ. ನೀವು ವಿಜಯನಗರದಲ್ಲಿ ಹೋದರೆ ನಿಮಗೆ ಗಿರ್ಮಿಟ್ಟು, ನಿಮಗೆ ಈ ಮಸಾಲೆ ಚುರುಮುರಿ, ನಿಮಗೆ ಮಿರ್ಚಿ ಬಜ್ಜಿ, ಆಮೇಲೆ ಜೋಳದ ರೊಟ್ಟಿ ಊಟ, ಇದೆಲ್ಲ ನಿಮಗೆ ಗಲ್ಲಿ ಗಲ್ಲಿ ಗಲ್ಲಿಗೂ ಹೋಟ್ಲುಗಳು ಸಿಗುತ್ತೆ. ಏಕೆಂದರೆ ಅಷ್ಟು ಜನ ಉತ್ತರ ಕರ್ನಾಟಕದ ಹುಡುಗರು ಅಲ್ಲಿ ಬಂದು ಓದಕ್ಕೆ ಬರ್ತಾರೆ. ದಿಸ್ ಇಸ್ ವಿಜಯನಗರ ಸ್ಪೆಷಾಲಿಟಿ. ಆ್ಯಕ್ಚುಲಿ ಇದನ್ನು ಗಮನಿಸಿದ್ದೆ, ಅಂದರೆ ಉತ್ತರ ಕರ್ನಾಟಕದ ಸ್ಟೈಲ್ ಫುಡ್ಡಲ್ಲಿ ಜಾಸ್ತಿ ಸಿಗುತ್ತೆ ಅನ್ನೋದು ಗಮನಿಸಿದೆ, ಬಟ್ ದ ರೀಸನ್ ಬಿಹೈಂಡ್ ದಿಸ್ ಗೊತ್ತಿರಲಿಲ್ಲ. ನೈಸ್. ಆ್ಯಂಡ್ ನಾನು ಹುಟ್ಟಿ ಬೆಳೆದಂಥ ಏರಿಯಾ, ನನ್ನ ಫೇವ್ರೇಟ್ ಬಸವನಗುಡಿ. ವಾಹ್. ಸೊ ಏನು ಹೇಳಿ, ನಾನು ಹುಟ್ಟಿ ಬೆಳೆದಿರೋದು ಬಸವನಗುಡಿ, ನಮ್ಮ ಮನೆ ಇರೋದು ಬಸವನಗುಡಿ. ಬೆಂಗಳೂರಿನ ಕರ್ನಾಟಕದ ಸಾಂಸ್ಕೃತಿಕ, ಬೆಂಗಳೂರು ಕರ್ನಾಟಕದ ರಾಜಧಾನಿ ಅಂದರೆ ಬೆಂಗಳೂರನ್ನ, ಬೆಂಗಳೂರು ದಕ್ಷಿಣವನ್ನು ನೀವು ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿಬೋದು. ಆ ಸಾಂಸ್ಕೃತಿಕ ರಾಜಧಾನಿಯ ಕಿರೀಟ ಗರ್ಭಗುಡಿ ಬಸವನಗುಡಿ. ಸೊ ಬ್ಯೂಟಿಫುಲ್ಲಿ ಪುಟ್. ಎಸ್, ವೆರಿ ನೈಸ್. ನೆಕ್ಸ್ಟ್ ಚಿಕ್ಕಪೇಟೆ. ಚಿಕ್ಕಪೇಟೆ ಬ್ಯೂಟಿ ಏನು ಅಂದರೆ, ಬೆಂಗಳೂರಿನ ಅರ್ಲಿಯೆಸ್ಟ್ ಏರಿಯಾಸ್ ಚಿಕ್ಕಪೇಟೆ ಒಂದು. ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣ ಮಾಡಿದಾಗ ಯಾವುದೇ ಊರು ದೊಡ್ಡದಾಗಿ ಬೆಳಿಬೇಕು ಅಂತಂದರೆ ಒಂದೇ ಥರ ಜನರಿಂದ ಅದು ಬೆಳೆಯೋಕ್ಕಾಗಲ್ಲ. ಎಲ್ಲ ಥರ ಜನ ಬೇಕು, ಎಲ್ಲ ಕಡೆಯಿಂದ ಜನ ಬೇಕು, ಎಲ್ಲ ಜಾತಿ ಜನಾಂಗದ ಜನ ಬೇಕು. ಸೊ ಚಿಕ್ಕಪೇಟೆ ಒನ್ ಆಫ್ ದಿ ಓಲ್ಡೆಸ್ಟ್ ಏರಿಯಾಸ್ ಆಫ್ ಬೆಂಗಳೂರು. ನಿಮಗಲ್ಲಿ ಅಕ್ಕಿಪೇಟೆ, ನಗರದ ಪೇಟೆ, ತರಗಿನಪೇಟೆ,
ಇದೆಲ್ಲದರ ಒಂದು ಸಮಾಗಮ ಚಿಕ್ಕಪೇಟೆ. ಕರೆಕ್ಟ್ ಕರೆಕ್ಟ್. ಚಿಕ್ಕಪೇಟೆ ಏನು ವ್ಯಾಲ್ಯೂ ತಿಳಿಸತ್ತೆ ಗೊತ್ತಾ ನಿಮಗೆ? ಚಿಕ್ಕಪೇಟೆಯಲ್ಲಿ ತಮಿಳರಿದ್ದಾರೆ, ತೆಲುಗರಿದ್ದಾರೆ, ಬೆಂಗಾಲಿಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ನಿಮ್ಗಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ನಿಮ್ಗಲ್ಲಿ ತೆಲುಗು ಮಾತಾಡೋರಿದ್ದಾರೆ, ಮಾರ್ವಾಡಿಗಳಿದ್ದಾರೆ, ನಿಮ್ಮ ಇಡೀ ಇಂಡಿಯಾ ದೇಶದೊಂದು ಒಂದು ಒಂದು ರೆಪ್ರೆಸೆಂಟೇಷನ್ ನಿಮಗೆ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಇವತ್ತು ಬೆಂಗಳೂರು ಇಷ್ಟು ದೊಡ್ಡ ಬೆಳೆದಿದೆ ಅಂತಂದರೆ ಈ ವ್ಯಾಲ್ಯೂ ಸಿಸ್ಟಮೇ ಬೆಂಗಳೂರಿನ ಬೆಳೆಸಿರೋದು, ಎಲ್ಲರನ್ನ ತನ್ನದು ಮಾಡ್ಕೊಳ್ಳೋವಂಥದ್ದು ಬೆಂಗಳೂರು ವಿಶೇಷತೆ. ನೀವು ಹೇಗಿದ್ದೀರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥದ್ದು ಬೆಂಗಳೂರಿನ ವಿಶೇಷತೆ. ಯಾವ ನೀವು ಈಗ ಯಾರೇ ನಾರ್ತ್ ಇಂಡಿಯನ್ಸ್ ಇರ್ತಾರಲ್ಲ, ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸಿನ ಕೇಳ್ತೀನಿ, ಈಗ ಐ ಟಿಲಿ ಅವ್ರಿಗೆಲ್ಲೋ ಪ್ಲೇಸ್ ಆಯ್ತು, ಅವ್ನು ಇಂದೋರ್ ಅವರೋ ಭೋಪಾಲ್ ಅವರೋ ಅಥವಾ ಯಾವುದೋ ರಾಜಸ್ಥಾನದವ್ರು ಇಟ್ಕೊಳ್ಳಿ, ಅವ್ರಿಗೆ ಕೆಲಸ ಸಿಕ್ತು. ಸೌತ್ ಇಂಡಿಯಾದಲ್ಲಿ 5 ಊರಲ್ಲಿ ಎಲ್ಲರೂ ಒಂದ್ ಕಡೆ ನೀನು ಸೆಲೆಕ್ಟ್ ಮಾಡ್ಕೊಳ್ಳಪ್ಪ ಅಂತ ಒಂದು ಅಪ್ಲಿಕೇಶನ್ ಅಲ್ಲಿ ಕೊಟ್ಟರೆ ಅವ್ನು ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಬೆಂಗಳೂರು ಅಂತ ಚೂಸ್ ಮಾಡ್ತಾನೆ. ಯಾಕೆ ಅಂದ್ರೆ ಅವ್ನು ಹೇಗಿದ್ದಾನೆ ಹಂಗ ಅವ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಂತ ಊರು ಬೆಂಗಳೂರು. ಕರೆಕ್ಟ್. ಸೊ ಈ ಕಲ್ಚರ್ ಶುರುವಾಗಿದ್ದು ಚಿಕ್ಕಪೇಟೆಯ ಒಂದು ವ್ಯಾಲ್ಯೂ ಸಿಸ್ಟಮ್ ನಿಂದ, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಂತ ಒಂದು ಸ್ಪೆಷಾಲಿಟಿ ಆಫ್ ಚಿಕ್ಕಪೇಟೆ. ಕರೆಕ್ಟ್. ನೆಕ್ಸ್ಟ್ ಪದ್ಮನಾಭನಗರ. ಪದ್ಮನಾಭನಗರದಲ್ಲಿ ತುಂಬ ಚೆನ್ನಾಗಿರೋ ಪಾರ್ಕ್ಗಳಿರುವಂಥ ಏರಿಯಾ ಪದ್ಮನಾಭನಗರ. ಆಮೇಲೆ ನನಗೆ ವಿಶೇಷವಾಗಿ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸಿರುವಂಥ ಜನ ನಮ್ಮ ವೋಟರ್ಸ್ ಇರುವಂಥದ್ದು ಪದ್ಮನಾಭನಗರದಲ್ಲಿ. ನಮ್ಮ ರವಿ ಬೆಳಗೆರೆಯವರು ಸ್ಕೂಲ್ ಶುರು ಮಾಡಿದ್ದು, ಪ್ರಾರ್ಥನಾ ಸ್ಕೂಲ್ ಇರುವಂಥದ್ದು ಪದ್ಮನಾಭನಗರದಲ್ಲಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಏರಿಯಾ. ನಮ್ಮ ಈ ಸಾತ್ವಿಕ್ ಕಿಚನ್ ಅವ್ರದ್ದು ಒಂದು ಹೋಟ್ಲ್ ಇದೆ ಅಲ್ಲಿ, ಭಾಳ ಚೆನ್ನಾಗಿರುವಂಥ ಉಪ್ಪಿಟ್ಟು ಮತ್ತು ದೋಸೆ ಸಿಗುತ್ತೆ, ಅದು ಸ್ಪೆಷಾಲಿಟಿ. ನಮ್ಮ ಲಕ್ಷ್ಮೀಕಾಂತ್ ಪಾರ್ಕ್ ಇದೆ, ಅದು ಚೆನ್ನಾಗಿದೆ. ಐ ಥಿಂಕ್ ದಿಸ್ ಇಸ್ ಪದ್ಮನಾಭನಗರ ಸ್ಪೆಷಾಲಿಟಿ. ವಿಕ್ಟ್ರಿ ಸಿಟಿ ಜಯನಗರ. ಆ್ಯಕ್ಚುಲಿ ಈ 8 ಏರಿಯಾಗಳಲ್ಲಿ ನನ್ನ ಪರ್ಸನಲ್ ಫೇವ್ರೆಟ್ ಜಯನಗರ. ಓಕೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಬಸವನಗುಡಿ ಇರ್ಬೋದು, ಬಟ್ ಕಾಲೇಜ್ ಟೈಮಲ್ಲಿ ಮ್ಯಾಕ್ಸಿಮಮ್ ಬೀಟ್ ಹಾಕಿರೋದು, ಮ್ಯಾಕ್ಸಿಮಮ್ ಕಾಲೇಜ್ಗಳು ಬಂದ್ ಕೊಡಿದಾಗ ಸುತ್ತೊಡ್ದಿರೋದು ಜಯನಗರ. ನಾನು ಮೋಸ್ಟ್ ಪ್ರೀತಿ ಮಾಡುವಂಥ ಏರಿಯಾ ಜಯನಗರ. ಅದರ ದೊಡ್ಡ ರೋಡ್ಗಳು, ಏನೋ ವೈಬೇ ಡಿಫ್ರೆಂಟ್, ಮರಗಳು, ಆ ಮರಗಳು, ಬುಲೆವಾರ್ಡ್, ಇದು ಜಯನಗರಕ್ಕೆ ಹೋದವ್ರಿಗೆ ಅದರದ್ದು ಫೀಲ್ ಮಜಾ. ಇನ್ನೊಂದೇನು ಗೊತ್ತಾ, ಈಗ ನೀವು ಕೋರ್ ಬಂಗ್ಲಾ ಅಥವಾ ಈ ಕಡೆ ಹೊಟ್ಟೋದ್ರೆ ನಿಮ್ಗೊಂದು ಫುಲ್ ಹೊಸ ಬೆಂಗಳೂರು ಥರ ಅನಿಸುತ್ತೆ. ನೀವು ಈ ಕಡೆ ಬಸವನಗುಡಿ ಮಲ್ಲೇಶ್ವರ ಅಂದರೆ ಪೂರ್ತಿ ಹಳೆ ಬೆಂಗಳೂರು ಅನಿಸುತ್ತೆ. ಕರೆಕ್ಟ್. ಜಯನಗರ ಒಂಥರ ಅದ್ರದ್ದು ಮಿಡಲ್ಲು, ನಿಮಗೆ ಹಳೆ ಬೆಂಗಳೂರು ಇದೆ, ಹೊಸ ಬೆಂಗಳೂರದ್ದು ಇದೆ ಅದರಲ್ಲಿ. ಇದು ಜಯನಗರದ ಬ್ಯೂಟಿ. ಏಷ್ಯಾಸ್ ಫಸ್ಟ್ ಪ್ಲ್ಯಾಂಡ್ ಲೇಔಟ್ ಜಯನಗರ. ಏನಿಲ್ಲ ಜಯನಗರದಲ್ಲಿ. ಸೊ ಅಯ್ಯೋ, ನಾನು ಜಯನಗರದ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಅರ್ಧ ಗಂಟೆ ಮಾತಾಡ್ಬಿಡ್ಬೋದು. ನಾನು ಕಾಲೇಜ್ ಹೋಗಿ ಜಯನಗರ. ಓಕೆ. ಸೊ ನನ್ನ ಫೇವ್ರೆಟ್ ಏರಿಯಾ ಜಯನಗರ. ಸೊ ದಿಸ್ ಪ್ಲೇಸ್ ಹ್ಯಾಸ್ ಮೈ ಹಾರ್ಟ್ ಅನ್ನುವಂಥ ಜಾಗ. ಅಬ್ಸಲ್ಯೂಟ್ಲಿ. ಸೊ ಒಂದಿನ ಜಯನಗರದಲ್ಲಿ ಮನೆ ತಗೋಬೇಕು ಅಂತಿದೆ, ಆದರೆ ಜಯನಗರದಲ್ಲಿ 30-32,000 ರೂಪಾಯಿ ಒಂದು ಅಡಿಗೆ. ಸೊ ನನ್ಗೆ ಎಷ್ಟು ಇಷ್ಟ ಜಯನಗರ ಅಂದರೆ, ನಾನು MP ಆಫೀಸನ್ನು ಜಯನಗರದಲ್ಲೇ ಶುರು ಮಾಡಿದೆ. ಓಕೆ. ಸೊ ನಾನು ಪ್ರತಿ ದಿವಸ ಇಲ್ಲಿಂದ 25 ನಿಮಿಷ ಹೋಗಿ ಜಯನಗರದಲ್ಲಿ ಆಫೀಸ್ ಮಾಡಿ ಅಲ್ಲೇ ಕುತ್ಕೊಂಡು ಬರೋದು. ಆಮೇಲೆ ನಮ್ಮ ಇಡೀ ಬೆಂಗಳೂರು ಸೌತ್ ಅಸೆಂಬ್ಲಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯ ಸೆಂಟರ್ ಕೂಡ ಜಯನಗರ. ವಾವ್. ಓಕೆ. ಯಾ ಯಾ ಯಾ. ಸೊ ನನ್ನ ಪ್ರಕಾರ ಬೆಸ್ಟ್ ಕಾಫಿ ಸಿಗೋದು ಸೌತ್ ಬೆಂಗಳೂರಲ್ಲಿ, ಸೌತ್ ಬೆಂಗಳೂರಲ್ಲಿ ಜಯನಗರಲ್ಲಿ. ಸೊ ಎಷ್ಟೋ ಸಲ ನಾವಿವಾಗಿರೋದು ಟುವರ್ಡ್ಸ್ ಕೆಂಗೇರಿ, ಅಲ್ಲಿಂದ ಜಸ್ಟ್ ಫಾರ್ ಕಾಫಿ ಡ್ರೈವ್ ಮಾಡ್ಕೊಂಡ್ಬರ್ತೀವಿ. ಇಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ದಿರೋ ಹೋಟೆಲೇ ಇಲ್ಲ, ಚಿಕ್ಕ ಚಿಕ್ಕ ಹೋಟ್ಲಿಂದ ಹಿಡಿದು ಎಲ್ಲಾನು. ಆ್ಯಂಡ್ ಬನಶಂಕ್ರಿಲಿ SLV. ಯಾ, ಫುಲ್ ಫುಡ್ಡಿ, ಫುಲ್ ಟೈಮ್ ಫುಡ್ಡಿ. ಸೊ ನೆಕ್ಸ್ಟು ಟ್ರಾಫಿಕ್ಗೆ ಹೆಸರುವಾಸಿ ಆಗಿರೋ BTM ಲೇಔಟ್. BTM ಸಖತ್ ಡೈವರ್ಸ್ ಏರಿಯಾ, ಅದು ಕೂಡ ಒಂಥರ ಚಿಕ್ಕಪೇಟೆ ಥರ, ಬಟ್ ಚಿಕ್ಕಪೇಟೆ ಮಾಡರ್ನ್ ವರ್ಷನ್ ಅದು. ಕರೆಕ್ಟ್. ನಿಮಗೆ ನಮ್ಮ ಸುದ್ಗುಂಟೆ ಪಾಳ್ಯ, ಆಡುಗೋಡಿ ಈ ಭಾಗದಲ್ಲೆಲ್ಲ ಓಡಾಡಿದ್ರೆ ಪ್ರತಿ ಬಿಲ್ಡಿಂಗು PG. ಕರೆಕ್ಟ್. ಆಯಿತಾ, ಅದೊಂಥರ PG ಹಬ್ಬು. ಎಲ್ಲ ದೇಶದ ಎಲ್ಲ ಕಡೆಯಿಂದ ಬಂದಿರುವಂಥ ಯೂತ್ಸ್ ಇದಾರಲ್ಲಿ. ಒಂದು ನ್ಯೂ ಬೆಂಗಳೂರು ಎನರ್ಜಿ ಅದು. ಕೋರ್ಮಂಗ್ಲಾಯರದಲ್ಲಿ ಬೆಂಗಳೂರಿನ ಟಾಪ್ ಮೈಕ್ರೋ ಬ್ರೂವರೀಸು, ಪಬ್ಸ್ಗಳಿರುವಂಥ ಏರಿಯಾ ಅದು. ನಿಮಗೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮೋಸ್ಟ್ ಹ್ಯಾಪನಿಂಗ್ ಜಾಗ, ನಿಮಗೆ ಯೂತ್ ಸಿಗೋ ಜಾಗ ಯಾವ್ದು ಸಿಗಬೇಕು ಅಂತಂದರೆ ನಮ್ಮ ಕೋರ್ಮಂಗ್ಲಾ ಅದು. ಸೊ BTM ಸ್ಪೆಷಾಲಿಟಿನೇ ಬೇರೆ. ಇನ್ನೊಂದು, ನಮ್ಮ ಮಡಿವಾಳ ಸೋಮೇಶ್ವರ ದೇವಸ್ಥಾನ ಕೂಡ ಅಲ್ಲೇ ಇರೋದು. ಅದು ಕೂಡ
ಕೆಂಪೇಗೌಡರ ಕಾಲದಿಂದ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ. ಸೊ ತುಂಬಾ ಹಳೇ ಈಶ್ವರನ ದೇವಸ್ಥಾನ, ಬಹಳ ಪವಾಡ ಇರುವಂತ ದೇವಸ್ಥಾನ ಅದು, ಅಲ್ಲಿನ ಸ್ಪೆಷಾಲಿಟಿ. ಓಕೆ. ಅಂಡ್ ಪ್ರತಿ ವರ್ಷ ಆಡುಗೋಡಿ ಜಾತ್ರೆ ಆಗತ್ತೆ. ಅಲ್ಲಿ ತಿಗಳರು, ಮಡಿವಾಳರು, ಈ ಎಲ್ಲ ಕಮ್ಯುನಿಟಿಯವರು ಜೊತೆ ಸೇರಿ ಇಡೀ ಊರು ಬಂದು ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಅದು. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಹೇಗೆ ನಮ್ಮ ಚಿಕ್ಕಪೇಟೆ ಧರ್ಮರಾಯಸ್ವಾಮಿ ದೇವಸ್ಥಾನ ವಾರ್ಡಲ್ಲಿ ನಮ್ಮ ಬೆಂಗಳೂರು ಕರ್ಗ ನಡೆಯುತ್ತೋ ಅದೇ ದೊಡ್ಡದಾಗಿ ನಮಗೆ ಆಡುಗೋಡಿಯಲ್ಲೂ ಕೂಡ ಜಾತ್ರೆ ನಡೆಯುತ್ತೆ. ಸೊ ಓಕೆ, ಇದೆಲ್ಲ ಸ್ವಲ್ಪ ಸ್ಪೆಷಾಲಿಟಿ. ಯಾ, ಸೊ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಬೊಮ್ಮನಹಳ್ಳಿ. ಓಕೆ, ಸೊ ಬೊಮ್ಮನಹಳ್ಳಿ ಈಸ್ ಅ ಪ್ರಾಪರ್ ಎಕ್ಸಾಂಪಲ್ ಆಫ್ ಹಳೆ ಬೆಂಗಳೂರು ಹೊಸ ಬೆಂಗಳೂರು. ನಿಮಗೆ ಎಚ್ ಎಸ್ ಆರ್ ಈ ಎಲ್ಲ ಲೇಔಟ್ಗಳು ಕಂಪ್ಲೀಟ್ ಹೊಸ ಬೆಂಗಳೂರು ಅದು. ನಿಮಗೆ ಆ ಬೆಂಗಳೂರಿನ ಹೊಸ ಡೈನಮಿಸಮು ಅದು ಇದು ಕಾಣುತ್ತೆ. ದೇವ್ರ ಚಿಕ್ಕನಹಳ್ಳಿ, ನಿಮಗೆ ಗಾರವೇ ಬಾವಿ ಪಾಳ್ಯ, ಈ ಏರಿಯಾಗಳಲ್ಲಿ ಇವತ್ತು ಹೋದರೆ ನೀವು ಇನ್ನೂ ಆ ಹಳೇ ಬೆಂಗಳೂರದು ಕಲ್ಚರ್ ಇದೆ. ಊರ ಹಬ್ಬಗಳು, ಅಲ್ಲಿ ಜಾತ್ರೆಗಳು, ಯಾವ ಎಷ್ಟು ವರ್ಷದಿಂದ ನಡೀತಾ ಇದೆ ಜಾತ್ರೆ ಅಂದ್ರೆ ಇದು 300 ವರ್ಷದ ಜಾತ್ರೆ ಅಂತ ಹೇಳ್ತಾರೆ. ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಷ್ಟು ವರ್ಷದಪ್ಪ ಅಂತಂದ್ರೆ ಇದು 300 ವರ್ಷದ ದೇವಸ್ಥಾನ ಇದು ಅಂತಾರೆ. ಸೊ ನಿಮಗೆ ಬೊಮ್ಮನಹಳ್ಳಿಯಲ್ಲಿ ಬೆಂಗಳೂರಿನ ಹಳೇ ಬೇರುಗಳು ಮತ್ತು ನ್ಯೂ ಬೆಂಗಳೂರು ಅಂತ ನಾವು ಯಾವ್ದನ್ನ ಕರಿತೀವಿ, ದ ನ್ಯೂ ಇಂಡಿಯಾದ ಬೆಂಗಳೂರು ಅಂತ, ಐ ಟಿ ಏನು ನಮ್ಮ ಬಯೋಟೆಕ್ನಾಲಜಿ, ನಮ್ಮ ಸ್ಟಾರ್ಟ್ಅಪ್ಸ್ಗಳು, ಇದೆಲ್ಲದರ ಒಂದು ಅಮ್ಯಾಲ್ಗಮೇಷನ್ ನಿಮಗೆ ಬೊಮ್ಮನಹಳ್ಳಿ ಕಾಣುತ್ತೆ. ಸೊ ಅಲ್ಲಿರುವಂಥ ಎನರ್ಜಿ, ಅಲ್ಲಿರುವಂಥ ವೈಬು, ಹೊಸ ಕನಸು ಕಟ್ಕೊಂಡು ಅದಕ್ಕೆ ರೆಕ್ಕೆ ಕೊಡೋದಕ್ಕೆ ಜಾಗ ಇರುವಂಥದ್ದು ಬೆಂಗಳೂರು ಸೌತಲ್ಲಿ ಅಲ್ಲಿ. ಸೊ ಹೊಸ ಕನಸು ಕಟ್ಕೊಂಡು ಯಾರ್ಯಾರು ಹಳ್ಳಿಯಿಂದ ಬರ್ತಾರೆ, ಊರಿಂದ ಬರ್ತಾರೆ, ಇನ್ನೊಂದು ಕಡೆಯಿಂದ ಬರ್ತಾರೆ, ಬೊಮ್ಮನಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಅವಕಾಶಗಳಷ್ಟು ಭರಪೂರ್ವಾಗಿ ಸಿಕ್ಕಿದೆ. ಅಂಡ್ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂಯೆನ್ಸಿನ ಯಾಕೆ ಅಷ್ಟು ಸ್ಪೆಷಲ್ ಅನ್ಸುತ್ತೆ ನನಗೆ ಅಂದರೆ, ಹಳೆ ಬೆಂಗಳೂರಿನ ಪ್ರಾಂತ್ಯಗಳಿಂದ ಹಿಡಿದು ಹೊಸ ಬೆಂಗಳೂರಿನವರೆಗೂ ಎಲ್ಲ ಇದೆ. ವಿ ಕವರ್ಡ್ ಇಟ್ ಆಲ್ ಬೆಂಗಳೂರು ಸೌತಲ್ಲಿ. ಸೊ ಇದೇ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂಯೆನ್ಸಿನ ಒಂದು ಚಿಕ್ಕ ಹಿಸ್ಟ್ರಿ ಹಿಸ್ಟೋರಿಯನ್ ಸುರೇಶ್ ಮೂನ ಅವರಿಂದ ತಿಳ್ಕೊಂಬಿಡೋಣ. ಚಿಕ್ಕಪೇಟೆ ಸುಮಾರೊಂದು ಈಗೊಂದು 10 ವರ್ಷಗಳ ಹಿಂದಿನವರೆಗೂ ಇಟ್ ವಾಸ್ ನೋನ್ ಫಾರ್ ಸಿಲ್ಕ್ ಮೆಟೀರಿಯಲ್ಸ್. ಅದನ್ನು ಇಂಗ್ಲೀಷ್ನಲ್ಲಿ ಇಟ್ ವಾಸ್ ಅ ರೂಟ್ ಟು ಸಿಲ್ಕ್ ಇನ್ ದ ಸ್ಟೇಟ್ ಅಂತ ಹೇಳ್ತಾರೆ. ಸಿಲ್ಕನ್ನು, ರೇಷ್ಮೆಯನ್ನು ಬೆಂಗಳೂರಿಗೆ ತಂದು ಜನಗಳಿಗೆ ತಲುಪಿಸಿದಂಥದ್ದೇ ಚಿಕ್ಕಪೇಟೆ ಪ್ರದೇಶ. ಈವನ್ ಟುಡೇ ನೀವು ಹೋಲ್ಸೇಲಲ್ಲಿ ಸಿಲ್ಕ್ ಸ್ಯಾರೀಸ್ನ ತೆಗೆದುಕೊಳ್ಬೇಕು ಅಂದರೆ ವಿತ್ ಆಲ್ ದ ಬೇರೆ ಬೇರೆ ಬಡಾವಣೆಗಳಲ್ಲಿ ದೊಡ್ಡ ದೊಡ್ಡ ಸಿಲ್ಕ್ ಮಾಲ್ಗಳಿದ್ರೂ ಅನೇಕ ಹಳಬರು ಹೋಗೋದು ಚಿಕ್ಕಪೇಟೆಗೆ ಸಿಲ್ಕ್ ಬಟ್ಟೆಗಳನ್ನು ಕೊಂಡ್ಕೊಳ್ಳೋದಕ್ಕೆ. ಆವಾಗೆಲ್ಲ ಹಾಲ್ ಅಂತ ಹೇಳೋರು, ಆ ಏನು ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಅಂಗಡಿಗಳಿರ್ತವೋ ಅದಕ್ಕೆಲ್ಲ ವಿಜಯಲಕ್ಷ್ಮಿ ಸಿಲ್ಕ್ ಹಾಲ್ ಆ ಥರ ಎಲ್ಲ ಹೆಸರುಗಳನ್ನ ಇಟ್ಕೊಂಡು ಎಲ್ಲ ಭಾಳ ಸುಮಾರು 100 ವರ್ಷ ಹಳೆಯ ಸಿಲ್ಕ್ ಮಳಿಗೆಗಳು ಅಲ್ಲಿದ್ವು. ಅವರೆಲ್ಲ ಇವಾಗ ಎಕ್ಸ್ಟೆನ್ಷನ್ ಮಾಡಿಕೊಂಡು ಬೇರೆ ಬೇರೆ ಪ್ರದೇಶಗಳಲ್ಲೂ ತಮ್ಮ ತಮ್ಮ ದೊಡ್ಡ ದೊಡ್ಡ ಮಳಿಗೆಗಳನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸಿಲ್ಕ್ಗೆ ಅಥವಾ ರೇಷ್ಮೆಗೆ ಹೆಸರುವಾಸಿಯಾಗಿದ್ದಂಥ ಪ್ರದೇಶ. ನಂತರ ಆಫ್ಕೋರ್ಸ್ ಅಲ್ಲಿ ದಿಗಂಬರರು ಮತ್ತು ಶ್ವೇತಾಂಬರರ ದೇವಸ್ಥಾನ ಭಾಳ ಹಳೆಯದಾಗಿರ್ತಕ್ಕಂಥ ದೇವಸ್ಥಾನ ಅಲ್ಲಿದೆ. ವಿಜಯಲಕ್ಷ್ಮಿ ಥಿಯೇಟ್ರ್ ಅಂತಿದೆ, ಭಾಳ ಹಿಂದೆಯೇ ಇಂಗ್ಲೀಷ್ ಪಿಕ್ಚರ್ಗಳನ್ನ ಧೈರ್ಯವಾಗಿ ಪ್ರದರ್ಶನ ಮಾಡ್ತಾ ಇದ್ದಂಥ ಒಂದು ಜಾಗ ಅದು. ಅಲ್ಲಿ ಆಗಿನ ಕಾಲದಲ್ಲೇ ಬೆಂಗಳೂರಿನ ಅತ್ಯಂತ ಉದ್ದವಾದ ರೋಡು ಅಂದರೆ ಓಲ್ಡ್ ತಾಲೂಕು ಕಚೇರಿ ರೋಡ್, ಅದು ಓ ಟಿ ಸಿ ರಸ್ತೆ ಅಂತ. ಇವತ್ತಿಗೂ ನೀವು ಓ ಟಿ ಸಿ ರಸ್ತೆ ಅಂತ ಬೋರ್ಡ್ ಮೇಲೆ ಹಾಕಿದ್ದಾರೆ. ಅಲ್ಲಿ 10 ಜನದಲ್ಲಿ 9 ಜನ ಅದ್ರ ಹೆಸರು ಹೇಳಿಬಿಡಲಿ ನೋಡಿ, ಬಿಕಾಸ್ ಅವ್ರ ಜನಕ್ಕೆ ಓ ಟಿ ಸಿ ರಸ್ತೆ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಭಾಳ ಹಿಂದೆ ಓಲ್ಡ್ ತಾಲೂಕು ಕಚೇರಿಯಿಂದ ಅಂದರೆ ನಮ್ಮ ಈಗೇನೇನು ಎಲ್ ಐ ಸಿ ಬಿಲ್ಡಿಂಗಿಂದ ಪ್ರಾರಂಭ ಆಗಿ ಇವತ್ತು ಗುಡ್ಶೆಡ್ ಯಾರ್ಡ್ ರೋಡ್ಗೆ ಬಂದು ಅಲ್ಲಿ ತಲುಪ್ತಾ ಇತ್ತು. ಅಲ್ಲಿ ಒಂದು ಸೇತುವೆ ಇತ್ತು, ಆ ಸೇತುವೆವರೆಗೂ ಇದು ಬಂದು ತಲುಪ್ತಾ ಇತ್ತು. ಅದು ಇಟ್ ಯೂಸ್ ಟು ಕ್ರಾಸ್ ಏನೋ ಬಳೆಪೇಟೆ ಚಿಕ್ಕಪೇಟೆ ಎಲ್ಲನೂ ಕ್ರಾಸ್ ಮಾಡಿಕೊಂಡು ಆ ರಸ್ತೆ ಹೋಗ್ತದೆ. ಆ ರಸ್ತೆ ಇದ್ದಿದ್ದು ಆ ಚಿಕ್ಕಪೇಟೆ ಏರಿಯಾದಲ್ಲೇ ಬರುತ್ತೆ. ಚಿಕ್ಕಪೇಟೆ ಹಳೆತನ ಹೊಸತನ ಎರಡನ್ನೂ ಮಿಕ್ಸ್ ಮಾಡಿಕೊಂಡಿರ್ತಕ್ಕಂಥ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರದೇಶ ಆಗಿದೆ. ಇನ್ನು ಎರಡನೇ ಪ್ರದೇಶ ನಾವು ಆ ಒಂದು ಕ್ರೊನೊಲಾಜಿಕಲ್ ಆರ್ಡರ್ ತೆಗೆದುಕೊಂಡ್ರೆ ಬಸವನಗುಡಿ. 1896 ರೂಪುಗೊಂಡಂಥ ಒಂದು ಬಡಾವಣೆ. ಬಸವಣ್ಣನ ದೇವಸ್ಥಾನ ಇದ್ದಿದ್ದರಿಂದ ಈ ಬಸವನಗುಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಡಲೆಕಾಯಿ ಪರ್ಷೆ ಇವೆಲ್ಲ ನಮ್ಮ ಬೆಂಗಳೂರಿನ ಇವತ್ತು ಇಂಟರ್ನ್ಯಾಷನಲ್ ಮ್ಯಾಪಲ್ಲಿ ನ್ಯಾಷನಲ್ ಮ್ಯಾಪಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನಿಲ್ಲಿರ್ತಕ್ಕಂಥ ಬಹಳ ಪ್ರಮುಖವಾದಂಥ ಒಂದು ಸಂಸ್ಥೆ ಅಂದರೆ ರಾಮಕೃಷ್ಣ ಮಠ. ಯಾಕೆ ರಾಮಕೃಷ್ಣ ಮಠದ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, 1892 ಸ್ವಾಮಿ ವಿವೇಕಾನಂದರು ಪರಿವರಾಜಕರಾಗಿ ಇಡೀ ದೇಶವನ್ನು ಸುತ್ತುತ್ತಾ ಬೆಂಗಳೂರು ನಗರಕ್ಕೂ ಬಂದಿದ್ದರು.
ಅವರು ನಮ್ಮ ಇವತ್ತೇನು ಮೆಜೆಸ್ಟಿಕ್ ಏರಿಯಾ ಇದೆಯಲ್ಲ ಅಲ್ಲಿ ಒಂದು ಮನೆಯ ಮುಂದೆ ಕಲ್ಲಿನ ಒಂದು ಏನು ಜಗಲಿ ಇತ್ತು ಅದರ ಮೇಲೆ ಕೂತ್ಕೊಂಡಿದ್ದರು. ಕೂತ್ಕೊಂಡು ಒಂದು ಎರಡು ಮೂರು ದಿವಸ ಅಲ್ಲಿ ಕಾಳಪ್ಪ ಚೌಟ್ರಿ ನಿಂತಿದ್ದರು, ಅಲ್ಲಿದ್ದರು ಅಂತ ನಮಗೆ ದಾಖಲೆಗಳು ಸಿಗುತ್ತೆ. ನಂತರ ಅವರನ್ನು ಶೇಷಾದ್ರಿಯರವರು ಮೈಸೂರಿಗೆ ಕರ್ಕೊಂಡೋಗಿ ಆಗಿನ ಮಹಾರಾಜ ಚಾಮರಾಜ ಒಡೆಯರು ಪರಿಚಯ ಮಾಡ್ತಾರೆ. ಚಾಮರಾಜ ಒಡೆಯರು ಮತ್ತು ವಿವೇಕಾನಂದರ ಏಜ್ ಹೆಚ್ಚು ಕಡಿಮೆ ಸೇಮ್, ಇಬ್ಬರ ಚಿಂತನೆಗಳು ಸೇಮ್ ಆಗಿತ್ತು. ಹೀಗಾಗಿ ಭಾಳ ಕ್ಲೋಸ್ ಆಗಿಬಿಡ್ತಾರೆ ಚಾಮರಾಜ ಒಡೆಯರು ವಿವೇಕಾನಂದರು. ವಿವೇಕಾನಂದನ ಬೀಳ್ಕೊಡ್ಬೇಕಾದ್ರೆ ಚಾಮರಾಜ ಒಡೆಯರವ್ರಿಗೆ ಧನಸಹಾಯ ಮಾಡ್ತಾರೆ. ವಿವೇಕಾನಂದರು ಶಿಕಾಗೋಯಿಂದ ಲೆಟ್ರ್ ಬರೀತಾರೆ, ನಿನ್ನಂಥ ಒಬ್ಬ ರಾಜ ಭಾಳ ಪ್ರೋಗ್ರೆಸಿವ್ ಕಿಂಗ್ ನೀನು ಅಂತ. ಅಂಥ ಒಂದು ಸಂಪರ್ಕ ಇದ್ದಂಥ ಮಹಾರಾಜರು ಬೆಂಗಳೂರಿಗೆ ಬಂದಿದ್ದು. ಅವರು ಕೂತಿದ್ದಂಥ ಕಲ್ಲಿನ ಶಿಲಾ ಒಂದು ಏನು ಹಲಗೆ ಇದೆಯಲ್ಲ ಅದಿರೋದು ನಮ್ಮ ಬಸವನಗುಡಿಯಲ್ಲಿ, ಅದಿರೋದು ರಾಮಕೃಷ್ಣ ಮಠದಲ್ಲಿ. ನಮ್ಮ ಬೆಂಗಳೂರಿನ ಏನು ಈ ನಿರ್ಮಾಣ ಮಾಡಲ್ಲ ಆಡಳಿತಗಾರರು, ಮೊದಲಿಂದಲೂ ಅವರಲ್ಲಿ ಒಂದು ಯೋಚನೆ ಇತ್ತು, ಈ ಜಾಗ ಕಂಜಾಸ್ತಿ ಆಗಬಾರ್ದು, ಭಾಳ ಒತ್ತಾಗಿರಬಾರ್ದು, ಇದನ್ನು ವಿಸ್ತೃತಗೊಳಿಸ್ಬೇಕು, ಡಿಸೆಂಟ್ರಲೈಸ್ ಮಾಡಬೇಕು, ವಿಕೇಂದ್ರೀಕರಣ ಮಾಡಬೇಕು. ಜನಗಳು ಬೇರೆ ಬೇರೆ ಪ್ರದೇಶಗಳಿಗೋಗಿ ಶುದ್ಧವಾದ ಗಾಳಿ, ಶುದ್ಧವಾದ ಬೆಳಕು, ನೀರು ಇವುಗಳನ್ನು ಪಡಿಬೇಕು. ಇದು ನಮ್ಮ ಬೆಂಗಳೂರಿನ ಆಡಳಿತಗಾರರ ಲಕ್ಷಣ. ನಾನು ಹೇಳ್ತಾ ಇರೋದು ಕೆಂಪೇಗೌಡರ ಕಾಲದಿಂದ ಇಲ್ಲಿವರೆಗೂ. ಹೀಗಾಗಿ ಸುಮಾರೊಂದು 1947-48 ಹೊತ್ತಿಗೆ ಈ ಏನು ಹಳೆ ಪ್ರದೇಶಗಳಿದ್ವೋ ಬಹಳ ಜನಗಂಗುಳಿಯಿಂದ ಕೂಡ್ಕೊಂಡಿತ್ತು. ಆಗ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಹೇಳ್ತಾರೆ, ದಟ್ಸ್ ಕಾಲ್ಡ್ CITB, ಅದೇನೇ ಮುಂದೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಆಯಿತು. ಆಗ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡು ತಗೊಂಡಂಥ ಒಂದು ಪ್ರಥಮ ಯೋಜನೆ ಏನು ಅಂದರೆ, ಭಾಳ ಒಂದು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಬೆಂಗಳೂರಿನ ಹಳೆ ಬೆಂಗಳೂರಿನ ದಕ್ಷಿಣಕ್ಕೆ ಒಂದು ಪ್ರದೇಶವನ್ನು ಬಡಾವಣೆಯನ್ನು ಮಾಡೋದು ಅಂತ. ಇದರ ಪ್ರಾರಂಭ ಇದೆಯಲ್ಲ, ಅದು ವೆರಿ ಇಂಟ್ರೆಸ್ಟಿಂಗ್. ಇದರ ಇನಾಗ್ರೇಷನ್ಗೆ ಆಗ ಈ CITB ಚೇರ್ಮನ್ ಆಗಿದ್ದರು ಮಾಧವನ್ ಅಂತ ಅಂದ್ಬಿಟ್ಟು, ಅವ್ರು ಏನಾರು ಒಂದು ಯುನೀಕ್ ಆಗಿರೋದು ಮಾಡಬೇಕಪ್ಪ ಇದರ ಇನಾಗ್ರೇಷನ್ಗೆ, ಅದರಿಂದ ಏನು ಮಾಡೋದು ಅಂತನ್ಬಿಟ್ಟು ಒಂದು ಆ ಇನಾಗ್ರೇಷನ್ಗೆ ಯಾರು ಆಗಿನ ಫಸ್ಟ್ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರ್ಯವರು ಬರ್ತಾ ಇರ್ತಾರೆ. ಸೊ ಅವ್ರು ಗವರ್ನರ್ ಬರ್ತಾ ಇರೋದ್ರಿಂದ ಅವರ ಬರುವಿಕೆಯ ಸಂಕೇತವಾಗಿ ಒಂದು ಅಶೋಕ ಸ್ತಂಭ ಇರತಕ್ಕಂಥ ಪಿಲ್ಲರನ್ನು ನಿರ್ಮಾಣ ಮಾಡಬೇಕು. ಟೈಮ್ ಬಹಳ ಕಡಿಮೆ ಇರುತ್ತೆ, ಒಂದು 4 ದಿವಸ ಇರುತ್ತೆ. ಒಬ್ಬರು PS ಆಚಾರ್ ಅಂತ ಅವ್ರಿಗೆ ಹೆಸರು, ಅವರು ಅದನ್ನು ಕೇವಲ ಆಗ 3,000 ರೂಪಾಯಿ ಎಲ್ಲ ಸ್ಥಳೀಯವಾಗಿರ್ತಕ್ಕಂಥ ವಸ್ತುಗಳನ್ನು ನಿರ್ಮಾಣ ಮಾಡಿಕೊಂಡು, ಇವತ್ತೇನು ನೀವು ಕನಕನಪಾಳಿಯಿಂದ ಮುಂದಕ್ಕೆ ಹೋದರೆ RV ರಸ್ತೆ ಇತ್ತಲ್ಲ ಅಲ್ಲಿ ಹೋದರೆ ಇವತ್ತು ಜಯನಗರದಲ್ಲಿ ಅಶೋಕ ಪಿಲ್ಲರ್ ಅಂತಿದೆ. ಅಶೋಕ ಪಿಲ್ಲರ್ ಈಸ್ ದಿ ಮೋಸ್ಟ್ ಪ್ರಾಮಿನೆಂಟ್ ಲ್ಯಾಂಡ್ ಮಾರ್ಕ್ ಆಫ್ ದ ಸಿಟಿ ಬೆಂಗಳೂರಿನಲ್ಲಿ. ನೀವು ಯಾವುದೋ ವೈಟ್ ಫೀಲ್ಡ್ನಲ್ಲಿ ಕೂತ್ಕೊಂಡು ಅಶೋಕ ಪಿಲ್ಲರ್ ನಡು ಕ್ಯಾಬ್ನವ್ನ ಕರ್ಕೊಂಬರ್ತಾನೆ ಕಣ್ಣು ಮುಚ್ಕೊಂಡು. ಪಾಪ ಇವ್ರಿಗೆ PS ಆಚಾರ್ಯ ಒಂದು ದೊಡ್ಡ ಸಂಕಷ್ಟ ಎದುರಾಗ್ಬಿಡುತ್ತೆ. ಇನ್ನೇನು 2 ದಿವಸದಲ್ಲಿ ಇನಾಗ್ರೇಷನ್ನು, ಆ ಮೇಲ್ಗಡೆ 4 ಸಿಂಹಗಳ ಮುಖವನ್ನು ಯಾರು ಮಾಡ್ತಾ ಇರ್ತಾನೋ ಓಡೋಗ್ಬಿಟ್ಟಿರ್ತಾನೆ. ಆವಾಗ ಇವ್ರಿಗೆಲ್ಲ ಭಾಳ ಟೆನ್ಷನ್ ಆಗಿಬಿಟ್ಟಿರುತ್ತೆ. ಆಗ ಒಬ್ಬ ಹಾರ್ಮೋಗಮ್ ಅಂತ ಅವನ್ನ ಕರೆದು ನೋಡಪ್ಪ ಮಾಡಬೇಕು ಅಂತ ರಾತ್ರಿಯಾಗಲೂ ಕೂತ್ಕೊಂಡು ಆ ಟೈಮ್ಗೆ ಅದನ್ನು ರೆಡಿ ಮಾಡ್ತಾರೆ. ರಾಜಗೋಪಾಲಾಚಾರ ಅವ್ರು ಬಂದು ಅದನ್ನು ಬಹಳ ಸಂತೋಷದಿಂದ ಅದನ್ನು ಇನಾಗ್ರೇಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ದ ಪಿಲ್ಲರ್ಸ್ ಆಫ್ ಪ್ರೋಗ್ರೆಸ್ ಅಂತ ಬೆಂಗಳೂರಿನಲ್ಲಿ 2 ಇವೆ, ಒಂದು ಇದು, ಇನ್ನೊಂದು ರಾಜಾಜಿನಗರದಲ್ಲಿ ಸೋಪ್ ಫ್ಯಾಕ್ಟ್ರಿ ಎದುರುಗಡೆ ಇದೆ. ಇದು ಯಾಕೆ ಅದನ್ನು ಉಲ್ಲೇಖ ಮಾಡ್ತೀನಿ, ಭಾಳ ಇಂಟ್ರೆಸ್ಟಿಂಗ್ ಒಂದು ಅಂಶ ಹೇಳಿಬಿಟ್ಟು ಇದನ್ನು ಮುಗಿಸ್ತೀನಿ ನಾನು. ಇದನ್ನು ಇನಾಗ್ರೇಟ್ ಮಾಡಿದವರು ಸಿ ರಾಜಗೋಪಾಲಾಚಾರಿಯವರು. ಆ್ಯಕ್ಚುಲಿ ಇದಕ್ಕೆ ರಾಜಾಜಿನಗರ ಅಂತ ಹೆಸರಿಡಬೇಕಾಯಿತು, ಆದರೆ ಇದಕ್ಕೆ ಜಯನಗರ ಅಂತ ಹೆಸರಿಟ್ರು. ಜಯಚಾಮರಾಜ ಒಡೆಯರು ಆಗ ಮೈಸೂರು ಸಂಸ್ಥಾನವನ್ನು ಆಳ್ತಾ ಇದ್ದಂಥವ್ರು. 1940 ಆದಮೇಲೆ ಕೃಷ್ಣರಾಜ ಒಡೆಯರ್ ಆದಮೇಲೆ ಇವರು ಆಳ್ವಿಕೆಗೆ ಬರ್ತಾರೆ. ನಮ್ಮ ಸಂಸ್ಥಾನದ ಆಡಳಿತವನ್ನು ಮಾಡುವ ಮಹಾರಾಜ, ಆ ಮಹಾರಾಜರ ಹೆಸರು ಜಯಚಾಮರಾಜೇಂದ್ರ ಒಡೆಯರ್. ಹೀಗಾಗಿ ಅವರ ಹೆಸರಿನಲ್ಲಿ ಒಂದು ಇಷ್ಟೊಂದು ಅದ್ಭುತವಾದ ಬಡಾವಣೆ ಮಾಡಬೇಕಾದ್ರೆ ಮಹಾರಾಜರಿಗೆ ಗೌರವ ಕೊಟ್ಟಂತಾಗತ್ತೆ ಅಂತ ಜಯನಗರ ಅಂತ ಅವರ ಹೆಸರನ್ನು ಮೊದಲ ಹೆಸರನ್ನು ತಗೊಂಡು ಜಯನಗರ ಅಂತ ಹೆಸರಿಟ್ರು. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ನಾನು ಹೇಳಿದ್ನಲ್ಲ ಸೋಪ್ ಫ್ಯಾಕ್ಟ್ರಿ ಹತ್ರ ರಾಜಾಜಿನಗರದ ಇನಾಗ್ರೇಷನ್ಗೆ ಅಲ್ಲಿ ಒಂದು ದೊಡ್ಡ ಇನ್ನೇನು ನೆಕ್ಸ್ಟ್ ಡೇ PS ಆಚಾರ್ಗೆ ಅದೇ ಪ್ರಾಜೆಕ್ಟ್ ಕೊಡ್ತಾರೆ ಮಾಧವನು, ಅಲ್ಲೋಗೊಂದು ದೊಡ್ಡ ಪಿಲ್ಲರ್ ಮಾಡ್ತಾರೆ. ಅದನ್ನು ಇನಾಗ್ರೇಟ್ ಮಾಡಿದವರು ಜಯಚಾಮರಾಜ ಒಡೆಯರು, ಅದಕ್ಕೆ ಜಯನಗರ ಅಂತ ಇಡಬೇಕಾಯಿತು, ಅದಕ್ಕೆ ರಾಜಾಜಿನಗರ ಅಂತ ಹೆಸರಿಟ್ರು. ಆಗ ಇವರ ಗೌರವಾರ್ಥ ಆ ಹೆಸರನ್ನು ಇಟ್ರು. ಆಮೇಲೆ ಇವತ್ತಿನ ಏನು ಮಾಲ್ ಸಂಸ್ಕೃತಿಗೆ ಬುನಾದಿಯನ್ನು ಹಾಕಿದ್ದು ಇದೇ ಜಯನಗರ. ನಿಮಗೇನು ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಲ್ಲ, ಆಗಿನ ಕಾಲದಲ್ಲೇ ಆ ಮಾಲ್ ಸಂಸ್ಕೃತಿಗೆ ಒಂದು
ಒಂದು ಏನು ಭದ್ರವಾದಂಥ ಬುನಾದಿಯನ್ನು ಹಾಕಿದ್ರು. ಆಮೇಲೆ ನಮ್ಮ ಎಲ್ಲ ಕಡೆಗಳಲ್ಲೂ ಮಾಲ್ಗಳು ಬಂದವು. ಅದೇ ರೀತಿ ಅಂಡರ್ ಒನ್ ರೂಫ್ ಎಲ್ಲವನ್ನೂ ಸಿಗ್ತಕ್ಕಂಥದ್ದು ನೋಡಿ. ಆಗಲೇ ಪುಟ್ಟಣ ಕಣಗಳ ಚಿತ್ರಮಂದಿರವನ್ನು ಅಲ್ಲೇ ಮಾಡಿದರು. ಇವಾಗಲೂ ನೀವು ಮಾಲ್ಗಳೆಲ್ಲ ಚಿತ್ರಮಂದಿರಗಳಿಂದ ನೀವು ನೋಡ್ತೀರಾ. ಆ ರೀತಿಯ ಪರಿಕಲ್ಪನೆ ಆಗಲೇ ಅಲ್ಲಿ ಆಗಿತ್ತು. ಸೊ ವಿಜಯನಗರಕ್ಕೆ ಹೆಸರು ಬರೋದಕ್ಕೆ ಒಂದು ಥಿಯೋರಿ ಇದೆ. ಆಗ ಸುಮಾರು 1960 ಇಸ್ವಿಗೆ ಇದೊಂದು ಅಗೇನ್ ಇದು ಎಕ್ಸ್ಟೆನ್ಷನ್ ಆಗಿತ್ತು. ಜನಗಳೆಲ್ಲ ಇಲ್ಲಿ ಬಂದು ನೆಲೆಸೋಕ್ಕೆ ಶುರು ಮಾಡಿದರು. ಇದಕ್ಕೇನು ಹೆಸರು ಇಡಬೇಕು ಅನ್ನೋ ಒಂದು ಕಲ್ಪನೆ ಬಂದಾಗ ವಿಜಯನಗರ ನಮ್ಮ ಕೃಷ್ಣದೇವರಾಯರ ಒಂದು ಪರಿಕಲ್ಪನೆಯ ನಗರ, ಹಕ್ಕಬುಕ್ಕರಿಂದ ಪರಿಕಲ್ಪನೆಯ ರೂಪುಗೊಂಡಂಥ ನಗರ, ಇಡೀ ನಮ್ಮ ದೇಶದ ನಮ್ಮ ರಾಜ್ಯದ ಇತಿಹಾಸವನ್ನು ಪ್ರತಿಬಿಂಬಿಸ್ತಕ್ಕಂಥ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಪ್ರದೇಶ. ಹೀಗಾಗಿ ಆ ವಿಜಯನಗರದ ಸಂಕೇತಕವಾಗಿ ಅದೇ ರೀತಿಯಲ್ಲಿ ಇದು ರೂಪುಗೊಳ್ಳಿನ ದೃಷ್ಟಿಯಿಂದ ವಿಜಯನಗರ ಅಂತ ಇದನ್ನು ರೂಪಿಸಿರುವಂಥ ಒಂದು ಸ್ಕೂಲ್ ಆಫ್ ಥಾಟ್ ಇದೆ. ವಿಜಯನಗರ ಆದಮೇಲೆ ಹಂಪಿ ರಾಜಧಾನಿ ಆದಮೇಲೆ ಇಲ್ಲೂ ಯಾಕೆ ಅದನ್ನು ಮಾಡಬಾರ್ದು ಅಂತ ಒಂದು ಯೋಚನೆ ಆನಂತ ಬಂತು. ಅದರಲ್ಲೂ ಚಿದಾನಂದ ಮೂರ್ತಿಗಳು ಬಹಳ ದೊಡ್ಡ ಸಾಹಿತಿಗಳು ಅದಕ್ಕೆ ಮೂಲ ಕಾರಣಕರ್ತರು. ಅಲ್ಲಿ ರೈಲ್ವೆ ಪ್ಯಾರಲಲ್ ಕಾಲೋನಿ ಅಂತ RPC ಲೇಔಟ್ ಅಂತ ಇದಕ್ಕೆ ಸೇರಿ ಪಕ್ಕದಲ್ಲೇ ಇದೆ. ಅದಕ್ಕೆ ಯಾಕೆ ನಾವು ಯಾವುದೋ ಒಂದು ಆ ಹೆಸರು ಇಟ್ಕೋಬೇಕು, ಯಾಕೆ ಇದನ್ನು ಹಂಪಿ ನಗರ ಅಂತ ಹೆಸರು ಇಡಬಾರ್ದು ಅಂತಂದರು. ಈಗ ಹಂಪಿ ನಗರ ಆಯಿತು. ಸೊ ಆ ವಿಜಯನಗರದ ಪಕ್ಕದಲ್ಲೇ ಮೇನ್ ರೋಡ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಹಂಪಿ ನಗರ. ಇನ್ನು ಹಕ್ಕಬುಕ್ಕರನ್ನು ಹೇಗೆ ಬಿಡೋಕ್ಕಾಗುತ್ತೆ ವಿಜಯನಗರದ ಮಾತಾಡಿದ ಮೇಲೆ? ಸೊ ಹೀಗಾಗಿ ಹಕ್ಕಬುಕ್ಕ ರಸ್ತೆಗಳು ವಿಜಯನಗರದಲ್ಲಿದೆ. ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಕಾರಣಕರ್ತರು ವಿದ್ಯಾರಣ್ಯರನ್ನು ಮರೆಯೋಕ್ಕಾಗುತ್ತೆ. ಸೊ ವಿಜಯನಗರದಲ್ಲಿ ಒಂದು ಪುಟ್ಟ ಬಡಾವಣೆ ವಿದ್ಯಾರಣ್ಯ ನಗರ ಅಂತಲೂ ಒಂದು ಬಡಾವಣೆ ಇದೆ. ಹೀಗೆ ನಮ್ಮ ರಾಜ್ಯದ ಪುರಾತನ ಸಂಸ್ಕೃತಿಯನ್ನು ಒಂದು ಚಿಕ್ಕದಾಗಿ ಪ್ರತಿನಿಧಿಸ್ತಕ್ಕಂಥ ಒಂದು ಪ್ರದೇಶ ವಿಜಯನಗರ. ಇನ್ನು 1970 ಇಸ್ವಿಗೆ ಬಂತು ಅಂದರೆ ನಮ್ಮ ಬನಶಂಕರಿಯ ಬದಿಗೇನೆ ಒಂದು ಎಕ್ಸ್ಟೆನ್ಷನ್ ಆಗಿ ರೂಪುಗೊಂಡಂಥದ್ದು ಪದ್ಮನಾಭನಗರ. ಸಹಜವಾಗಿ ಎಲ್ರಿಗೂ ಪದ್ಮನಾಭನ ದೇವಸ್ಥಾನ ಇರ್ಬೋದು, ಬಸವನಗುಡಿಯಿಂದ ಬಸವನಗುಡಿ ಆಯ್ತಲ್ಲ ಆಗಿರ್ಬೋದು ಅಂತ ಅನಿಸುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ಮಹಾನ್ ವ್ಯಕ್ತಿಯ ಹೆಸರನ್ನು ಈ ಪದ್ಮನಾಭನಗರ ಸೂಚಿಸುತ್ತೆ. ನಿಮಗೆ ರಾವ್ ಬಹದ್ದೂರ್ ಜವರಾಯ ಅಂತನ್ಬಿಟ್ಟು ಲಾಲ್ಬಾಗ್ನ ಡೈರೆಕ್ಟರ್ ಆಗಿದ್ದವರು. ಅವ್ರ ಕಾಲದಲ್ಲಿ ಲಾಲ್ಬಾಗ್ ಉದ್ಯಾನವನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದುತ್ತೆ. ಲಾಲ್ಬಾಗನ್ನು ವಿಸ್ತರಣೆ ಮಾಡಿದ್ದು, ಲಾಲ್ಬಾಗ್ನ ಗ್ಲಾಸ್ ಹೌಸ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದು, ಗ್ಲಾಸ್ ಹೌಸ್ನ ಒಂದು ಎಕ್ಸ್ಟೆನ್ಷನ್ ಮೂರೇ ಮೂರು ಭಾಗ ಇದ್ದಿದ್ದು, ನಾಲ್ಕನೇ ಭಾಗವನ್ನು ಎಕ್ಸ್ಟೆನ್ಷನ್ ಮಾಡಿದವರು ರಾವ್ ಬಹದ್ದೂರ್ ಚವರಾಯ ಅವ್ರ ಕಾಲದಲ್ಲಿ. ಅವಾಗ ಸರ್ ಮಿರ್ಜಾ ಅವರು ದಿವಾನರ್ ಆಗಿದ್ದರು. ಹೀಗೆ ಒಬ್ಬ ದೊಡ್ಡ ಅದ್ಭುತ ವ್ಯಕ್ತಿ ರಾವ್ ಬಹದ್ದೂರ್ ಚವರಾಯ ಅವರು. ಅವರಿದ್ದಿದ್ದು ನಮ್ಮ ದಕ್ಷಿಣ ಬೆಂಗಳೂರಿನಲ್ಲೇ, ಇವತ್ತೇನು ಬಸವನಗುಡಿಯಲ್ಲಿ ಪೊಲೀಸ್ ಸ್ಟೇಷನ್ ರೋಡ್ ಇದೆಯಲ್ಲ ಅಲ್ಲೇ ಇದ್ದಿದ್ದು. ಇವರ ಮಗ CJ ಪದ್ಮನಾಭ ಅಂತ. ಸೊ ಹೀಗಾಗಿ ಅವ್ರ ಕಾಲದಲ್ಲಿ ಅನೇಕ ಬಡಾವಣೆಗಳಾದವು. ಆಮೇಲೆ 70-74 ಅವರು ಇವಾಗ ಮೇ ಚೇರ್ಮನ್ ಆಫ್ CITB ಆಲ್ಸೋ. CITB ನಾವಾಗಲೇ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಹೇಳಿದ್ದೆಲ್ಲ, ಅದರ ಚೇರ್ಮನ್ ಆಗಿದ್ದರು. ಹಾಗವರು ಈ ನಮ್ಮ ಬನಶಂಕರಿಯೇ ಎಕ್ಸ್ಟೆನ್ಷನ್ ಆಗಿ ಒಂದು ದೊಡ್ಡ ವ್ಯವಸ್ಥಿತ ಬಡಾವಣೆಯನ್ನು ಮಾಡಿದರು. ಸೊ ಅವ್ರ ಕಾಲದಲ್ಲಿ ಇದಾಗಿದ್ದರಿಂದ ಅವರ ಗೌರವಾರ್ಥ ಇದನ್ನು ಪದ್ಮನಾಭ ನಗರ ಅಂತ ಹೆಸರಿಟ್ಟರು. ಅಗೇನ್ BTM ಲೇಔಟು ಅಷ್ಟೇ. ಇದು ಭಾಳ ಭಾಳ ವೇಗವಾಗಿ ಬೆಳೀತಾ ಇರತಕ್ಕಂಥ ಪ್ರದೇಶ. ದೋ ಆ ಹಳ್ಳಿಗಳೆಲ್ಲ ಸೇರಿ ಆಗಿದ್ರೂ ಒಂದು ಏನು ಹಳೆ ಬೇರಿದೆಯಲ್ಲ ಅದು ಹೊಸ ಚಿಗುರನ್ನು ಮಾಡರ್ನಿಟಿಯನ್ನು ಪಡ್ಕೊಂಡಿರ್ತಕ್ಕಂಥ ಪ್ರದೇಶ. ಎಲ್ಲ ಟೆಕ್ಕಿಗಳು ಸಾಮಾನ್ಯವಾಗಿ ತಮ್ಮ ವಸತಿ ಪ್ರದೇಶವನ್ನು ಆರಿಸ್ಕೊಳ್ತಕ್ಕಂಥದ್ದು ಇದೇ ಜಾಗ. ಮಡಿವಾಳ ಬಹಳ ಕೆಂಪೇಗೌಡರ ಕಾಲದಿಂದಲೂ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಪ್ರದೇಶ. ಮಡಿವಾಳದ ದೇವಸ್ಥಾನ ಆಗ್ಬೋದು, ಸೋಮೇಶ್ವರನ ದೇವಸ್ಥಾನ ಆಗ್ಬೋದು, ಅಥವಾ ಮಡಿವಾಳದ ಕೆರೆ ನಮ್ಮ ಅಲ್ಸೂರು ಕೆರೆ ಕೆಂಪಾಂಬುದಿ ಕೆರೆ ಥರ ಮಡಿವಾಳದ ಕೆರೆ ಭಾಳ 400 ವರ್ಷಗಳ ಹಿಂದಿನ ಕಾಲದಿಂದಲೂ ಇದ್ದಂಥ ಅದ್ಭುತವಾದಂಥ ಒಂದು ಕೆರೆ ಪ್ರದೇಶ. ಹೇಗೆ ರಂಗಂತಿಟ್ಟಿರುತ್ತೋ ಹಾಗೆ ಇಲ್ಲಿಗೆ ಹಕ್ಕಿಗಳು ವಲಸೆ ಬರ್ತಾ ಇದ್ದಂಥ ಒಂದು ಅದ್ಭುತವಾದಂಥ ಕೆರೆ ಪ್ರದೇಶ ಮಡಿವಾಳ ಕೆರೆ ಇದ್ದಿದ್ದು. ಸೊ ಈಗ ಒಂದು ಏನು ದೊಡ್ಡ ದೊಡ್ಡ ವ್ಯವಸ್ಥೆ ಮತ್ತು ದಕ್ಷಿಣ ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಗಳಿಗೆ ಒಂದು ಲಿಂಕ್ ಕೊಡ್ತಕ್ಕಂಥ ರಸ್ತೆಗಳು ಇವೆಲ್ಲ ಆಗಿರೋದ್ರಿಂದ BTM ಲೇಔಟು ಸಹ ಭಾಳ ಒಂದು ವ್ಯವಸ್ಥಿತವಾದಂಥ ಮತ್ತು ಆಧುನಿಕ ಬೆಂಗಳೂರಾಗಿ ರೂಪುಗೊಳ್ತಾ ಇರತಕ್ಕಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಪ್ರದೇಶ BTM ಲೇಔಟ್. ಬಸವನಗುಡಿ ಪ್ರದೇಶ ಹೇಗೆ ಬಸವನ ಗುಡಿಯಿಂದ ಬಂತು, ಹಾಗೆ ಇಲ್ಲಿ ಗೋವಿಂದರಾಜಸ್ವಾಮಿ ಟೆಂಪಲ್ ತಿಮ್ಮಪ್ಪನ ಹಳ್ಳಿ ಅಂತ ಇತ್ತು ಅಂತ ಕೆಲವರು ಹೇಳ್ತಾರೆ.
ತಿಮ್ಮಪ್ಪನ ದೇವಸ್ಥಾನ ಗೋವಿಂದರಾಜ ಅನ್ನೋದು ಈವನ್ ನಮ್ಮ ತಿರುಪತಿಯ ತಿಮ್ಮಪ್ಪನ ಹೆಸರು ಗೋವಿಂದರಾಜ ಅಂತಲೇ. ಸೊ ಹೀಗಾಗಿ ಇಲ್ಲೂ ಗೋವಿಂದರಾಜನ ದೇವಸ್ಥಾನ ಇದರಿಂದ ಗೋವಿಂದರಾಜ ನಗರ ಅಂತ ಹೆಸರು ಬಂತು. ಒಂದು ಒಂದು ಸ್ಕೂಲ್ ಆಫ್ ಥಾಟ್, ಒಂದು ಅಭಿಪ್ರಾಯ ಇದ್ದರೆ. ಇನ್ನೊಂದು ಕೆಲವು ದಾಖಲೆಗಳ ಪ್ರಕಾರ ಬಹಳ ಹೆಸರಾಂತ ನಮ್ಮ ಕನ್ನಡ ನಾಡಿನ ಒಂದು ಸಾಹಿತ್ಯಕ್ಕೆ ಕಾವ್ಯಕ್ಕೆ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಂಥ ಹಿರಿಯ ಕವಿ ರಾಷ್ಟ್ರಕವಿ ಗೋವಿಂದ ಪೈ ಅವರ ಒಂದು ನೆನಪಾಗಿ ಅವರ ಗೌರವಾರ್ಥ ಈ ಗೋವಿಂದ ರಾಜನಗರ ಅಂತ ಹೆಸರಿಟ್ರು ಅನ್ನೋದು ಇನ್ನೊಂದು ಅಭಿಪ್ರಾಯವೂ ಇದೆ. ಇನ್ನು ನಮ್ಮ ಈ ದಕ್ಷಿಣ ಬೆಂಗಳೂರಿನ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಕೊನೆಯದು ಅಂದರೆ ಬೊಮ್ಮನಹಳ್ಳಿ. ಇದಕ್ಕೆ ಬೊಮ್ಮನಾಯಕನಹಳ್ಳಿ ಅಂತ ಹೆಸರಿತ್ತು ಅಂತ ಅಂದ್ಬಿಟ್ಟು ಒಂದು ದಾಖಲೆ ಹೇಳುತ್ತೆ. ಇದು ಬೊಮ್ಮನಾಯಕ ಅನ್ನೋದು ಒಂದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಒಬ್ಬ ಬಹಳ ವೀರ, ವಿಜಯದ ಸಂಕೇತವನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಪ್ರದೇಶ ಬೊಮ್ಮನಹಳ್ಳಿ, ಬೊಮ್ಮನಾಯಕನ ಹಳ್ಳಿ ಅಂತ ಹೇಳ್ತಾರೆ. ಆ ಗ್ರಾಮೀಣ ಸೊಗಡನ್ನು ಸ್ವಲ್ಪ ಇದ್ರೂ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಇದಕ್ಕೆಲ್ಲ ಬಹಳ ಹತ್ತಿರ ಇರೋದ್ರಿಂದ ಸಹಜವಾಗಿ ಟೆಕಿಗಳ ಒಂದು ಪ್ರದೇಶ ಇದು ಬೊಮ್ಮನಹಳ್ಳಿ ಅಂತ ಹೆಸರಿದ್ರೂ ಇಲ್ಲಿ ನೀವು ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ಹೊಸದಾಗಿರ್ತಕ್ಕಂಥ ವಿಲ್ಲಾಗಳಾಗಿರ್ಬೋದು, ಹೊಸ ಹೊಸ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಆಧುನಿಕತೆಯ ಸ್ಪರ್ಶವನ್ನು ಪಡೆದಿರ್ತಕ್ಕಂಥ ದೇವಸ್ಥಾನಗಳಾಗಿರ್ಬೋದು, ಮತ್ತು ವಿಶಾಲವಾದಂಥ ರಸ್ತೆಗಳಾಗಿರ್ಬೋದು, ಅದಕ್ಕೆ ತಕ್ಕಂತೆ ಮಾರ್ಕೆಟ್ಗಳಾಗಿರ್ಬೋದು, ಅದಕ್ಕೆ ತಕ್ಕಂತೆ ಶಾಪಿಂಗ್ಗಳಾಗಿರ್ಬೋದು, ಅದಕ್ಕೆ ತಕ್ಕಂತೆ ಫುಡ್ ಜಾಯಿಂಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ನೀವು ಈ ಪ್ರದೇಶದಲ್ಲಿ ನೀವು ಕಾಣ್ಬೋದು. ಹೀಗಾಗಿ ಒಟ್ಟು ಈ ಎಂಟು ಒಂದು ಕ್ಷೇತ್ರಗಳ ಒಂದು ಪಕ್ಷಿ ನೋಟವನ್ನು ನಾನು ಕೊಟ್ಟಿದ್ದೇನೆ. ಈ ಎಲ್ಲವೂ ಸೇರಿಕೊಂಡು ಒಂದು ಅದ್ಭುತವಾದ ರತ್ನದ ಹಾರ ಅಂದರೆ ಅದು ದಕ್ಷಿಣ ಬೆಂಗಳೂರು. ಸೊ ಈಗ ಪ್ರೊಫೆಷನಲ್ ಮಾತಾಡಿ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಮಾತಾಡಿ, ಸ್ವಲ್ಪ ಪರ್ಸನಲ್ ಬರ್ತೀನಿ. ಪರ್ಸನಲ್ ಅಂದರೆ ನಿಮಗೆ ಪರ್ಸ್ನಲಿ ಗೊತ್ತಿರುವಂಥ ಇಬ್ಬರ ವಾಯ್ಸ್ ನೋಟ್ಸ್ ಪ್ಲೇ ಮಾಡ್ತೀನಿ. ಒಂದು ಅವ್ರು ಯಾರು ಅಂತ ಗೆಸ್ ಮಾಡಬೇಕು, ಆ್ಯಂಡ್ ಅಟ್ ದ ಎಂಡ್ ಆಫ್ ದ ವಾಯ್ಸ್ ನೋಟ್ ಅವ್ರು ನಿಮ್ಮನ್ನೊಂದು ಪ್ರಶ್ನೆ ಕೂಡ ಕೇಳಿರ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು. ಓಕೆ ಓಕೆ. ನೀವು ಗೆಸ್ ಮಾಡಿಲ್ಲ ಅಂದರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ, ಬಿಕಾಸ್ ದೇ ಬೋತ್ ಆರ್ ವೆರಿ ಕ್ಲೋಸ್ ಟು ಯು. ನಮಸ್ಕಾರ ಎಲ್ಲರಿಗೂ. ತೇಜಸ್ವಿ ಹಸ್ ಡಿಫೈನ್ಡ್ ಅ ನ್ಯೂ ಲೀಡರ್ಶಿಪ್ ಸ್ಟೈಲ್ ಫಾರ್ ಇಂಡಿಯಾ 3.0. ಹೀ ಈಸ್ ಅ ರೋಲ್ ಮಾಡೆಲ್ ಫಾರ್ ಯಂಗ್ ಇಂಡಿಯಾ, ಅಂಡ್ ಎನಿವನ್ ಹೂ ವಾಂಟ್ಸ್ ಟು ಸರ್ವ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಶುಡ್ ಡೆಫಿನೆಟ್ಲಿ ಲುಕ್ ಎಟ್ ಹೌ ಅಟ್ ಅ ವೆರಿ ಯಂಗ್ ಏಜ್ ಹಿ ವಾಸ್ ಆಕ್ಟಿವ್ಲಿ ಇನ್ವಾಲ್ವ್ ಇನ್ ವೇರಿಯಸ್ ಆಕ್ಟಿವಿಟೀಸ್ ಸಿನ್ಸ್ ಹಿಸ್ ಚೈಲ್ಡ್ಹುಡ್. ಹಿ ಈಸ್ ಎನ್ ಎಕ್ಸಾಂಪ್ಲರಿ ಲೀಡರ್. ತೇಜಸ್ವಿಸ್ 5-year ರಿಪೋರ್ಟ್ ಕಾರ್ಡ್ ಇಸ್ ಅ ಟೆಸ್ಟಿಮೋನಿ ಟು ಸಮ್ ಇನ್ಕ್ರೆಡಿಬಲ್ ವರ್ಕ್ ದಟ್ ಈಸ್ ಅಚೀವ್ಡ್ ಥ್ರೂ ರೈಟ್ ಇಂಟರ್ವೆನ್ಷನ್. ಯು ನೋ ಮೈ ವಿಶ್ ಇಸ್ ದಟ್ ಹಿ ಗೆಟ್ಸ್ ಮೋರ್ ಲೀಡರ್ಶಿಪ್ ಆಪರ್ಚುನಿಟೀಸ್ ಅಟ್ ದ ಸೆಂಟರ್, ಬಿಕಾಸ್ ಐ ಬಿಲೀವ್ ದಟ್ ಹಿ ಹ್ಯಾಸ್ ಅ ಲಾಟ್ ಟು ಎಕ್ಸಿಕ್ಯೂಟ್ ಆ್ಯಂಡ್ ಹಿ ಕ್ಯಾನ್. ಮೈ ವಿಶ್ ಫಾರ್ ಹಿಮ್ ಇಸ್ ದಟ್ ಲಾಸ್ಟ್ ಟೈಮ್ ಐ ರಿಮೆಂಬರ್ ವಿ ಡಿಡ್ ಸಮ್ ಅಡ್ವೆಂಚರಸ್ ಆಕ್ಟಿವಿಟಿ. ಐ ವುಡ್ ಲೈಕ್ ಟು ನೋ ವಾಟ್ ಇಸ್ ದ ನೆಕ್ಸ್ಟ್ ಮೋಸ್ಟ್ ಅಡ್ವೆಂಚರಸ್ ಆಕ್ಟಿವಿಟಿ ದಟ್ ಹಿ ವುಡ್ ಲೈಕ್ ಟು ಡೂ, ಆರ್ ಎ ಹಾಲಿಡೇ ದಟ್ ಹಿ ವುಡ್ ಲೈಕ್ ಟು ಗೋ ವೆನ್ ಎವರ್ ದಟ್ಸ್ ಪಾಸಿಬಲ್. ಸೊ ಅನಿಕೇತ್ ಇಸ್ ಅನ್ ಇನ್ಕ್ರೆಡಿಬಲ್ ಗಾಯ್. ಅನಿಕೇತ್ ಒಂದು ಈ ಬೆಂಗಳೂರಿನ ಹೊಸ ಬೆಂಗಳೂರಿನ ಸ್ಟೋರಿಯ ಪೋಸ್ಟರ್ ಬಾಯ್ ಅಂತ ಕರಿಬೋದು. ಓಕೆ. ಕಮ್ಸ್ ಫ್ರಮ್ ಅ ವೆರಿ ನಾರ್ಮಲ್ ಫ್ಯಾಮಿಲಿ. ಸಾಮಾನ್ಯ ಕುಟುಂಬದಿಂದ ಬಂದು ಒಂದು ಕಂಪ್ನಿ ಶುರು ಮಾಡಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಆ ಕಂಪ್ನಿನ ಲಿಸ್ಟ್ ಮಾಡಿ ಇವತ್ತು ಆ ಅಲ್ಲಿಂದ ಬಂದಂಥ ಪ್ರಾಫಿಟ್ಸನ್ನು ಮಲ್ಟಿಪಲ್ ಕಂಪ್ನೀಸಲ್ಲಿ ಸ್ಟಾರ್ಟಪ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಯಂಗ್ ಆಂಟರ್ಪ್ರಿನರ್ಸ್ನ ಎನ್ಕರೇಜ್ ಮಾಡ್ತಾ ಇರುವಂಥ ಸೀರಿಯಲ್ ಆಂಟರ್ಪ್ರಿನರ್. ಸೊ ರಿಯಲಿ ಇನ್ಸ್ಪೈರಿಂಗ್ ಸ್ಟೋರಿ. ಬೆಂಗಳೂರಿನಲ್ಲಿ ಇವತ್ತು ಬೆಂಗಳೂರು ಯಾಕೆ ಬೆಳೀತಾ ಇದೆ ಅಂದರೆ ಬಿಕಾಸ್ ಆಫ್ ಟ್ಯಾಲೆಂಟೆಡ್ ಪೀಪಲ್ ಲೈಕ್ ಹಿಮ್. ಅವರು ಆಪರ್ಚುನಿಟಿನ ಐಡೆಂಟಿಫೈ ಮಾಡಿ ಹಾರ್ಡ್ ವರ್ಕ್ ಮಾಡಿ ಇನ್ವೆಸ್ಟ್ ಮಾಡಿ ಕಂಪ್ನಿಗಳನ್ನು ತಯಾರು ಮಾಡಿ ಅದರಿಂದ ಬಂದಿರೋ ಹಣನ ಇನ್ನೊಂದು 4 ಹೊಸ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ 4-6 ಜನಕ್ಕೆ ಉದ್ಯೋಗ ಕೊಟ್ಟು ಇದು ಬೆಂಗಳೂರಿನ ವೈಬ್. ಸೊ ಸೊ ನೆಕ್ಸ್ಟ್ ಟ್ರಿಪ್ ಬಗ್ಗೆ ಅವರು ಒಂದು ಕ್ವೆಶ್ಚನ್ ಕೇಳಿದ್ದಾರೆ. ಹಾ, ನಿಜವಾಗ್ಲೂ ಗೊತ್ತಿಲ್ಲ ಯಾವಾಗ ಆಗುತ್ತೋ ಅವಾಗ ಏನೇ. ಈ ಗೋವಾಕ್ಕೆಲ್ಲ ಪ್ಲಾನ್ ಆಗ್ತಾ ಹುಡುಗರು, ಈಗ ನಾವು ಬ್ರೋ ನಾಳೆ ಗೋವಾಗ ಹೋಗೋಣ ಅಂತ ಫಸ್ಟ್ ಮಾಡೋದೇನು ಅಂದ್ರೆ ಒಂದು ವಾಟ್ಸ್ಆ್ಯಪ್ ಗ್ರೂಪ್. ವಾಟ್ಸ್ಆ್ಯಪ್ ಗ್ರೂಪ್ ಇನ್ ಮುಂದೆ ಗೋವಾ ಪ್ಲಾನ್ ಆಗದೇ. ಸೊ ಆ ಥರನೇ ನಮ್ದು ನಡೀತಾನೆ ಇರುತ್ತೆ, ಈ ಟ್ರಿಪ್ ಆ ಟ್ರಿಪ್ ಅಂತ. ಕಳೆದ 5 ವರ್ಷದಲ್ಲಿ ಒಂದು 25-30 ಟ್ರಿಪ್ ಮಾಡ್ಬಿಟ್ಟಿದ್ದೀನಿ ನಾನು ಈ ತರ ವಾಟ್ಸ್ಆ್ಯಪ್ ಅಲ್ಲೇ. ಸೊ ಯಾವಾಗ ಆಗುತ್ತೆ ಅವಾಗ. ನನಗೆ ಈ ಕಾಶ್ಮೀರದು ಗ್ರೇಟ್ ಲೇಕ್ಸ್ ಟ್ರೆಕ್ ಅಂತ ಇದೆ. ಓಕೆ. 8 ಬೇರೆ ಬೇರೆ ಲೇಕ್ಸ್ ಇದೆ, ಒಂದು 10-12 ದಿನ ಸಕ್ಕ ಚಾಲೆಂಜಿಂಗ್ ಟ್ರೆಕ್ ಅದು. ಆ ಎಲ್ಲ 8 ಟ್ರೆಕ್ಕನ್ನು ಮಾಡಬೇಕು ಅಂತ ಆಸೆ ಇದೆ. ಅದು ಯಾವಾಗ ಚಾನ್ಸ್ ಸಿಗುತ್ತೆ, ಒಂದು 10-12 ದಿವಸ ಸಿದ್ಧಾಗಿ ಮಾಡಬೇಕು ಅಂತ. ಓಕೆ, ಅಟ್ ಲೀಸ್ಟ್ ಆಫ್ಟರ್ ದ ಎಲೆಕ್ಷನ್ಸ್ ಹೋಪ್ಫುಲಿ ಟೈಮ್ ಮಾಡ್ಕೋತೀರಾ ಅನ್ಕೊಂಡೆ. ಅಟ್ ಲೀಸ್ಟ್ ದಟ್ ವಿಲ್ ಮೇಕ್ ಯುವರ್ ಫ್ರೆಂಡ್ಸ್ ಹ್ಯಾಪಿ. ಏನಂದರೆ ಎಲೆಕ್ಷನ್ ನಮ್ಮ ಮುಗಿದ ತಕ್ಷಣವೇ
ಫೇಸ್ 3 ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗುತ್ತೆ, ಫೇಸ್ 7 ತನಕ ಅದಿದೆ, ಅದಾಗಿದ ತಕ್ಷಣ 2 ದಿವಸ ರಜಾ ಸಿಗುತ್ತೆ, ಆದ್ಮೇಲೆ June 4th ರಿಸಲ್ಟ್ಸ್. ಸೊ ಇದೊಂಥರ ನಿರಂತರ ಪ್ರಾಸೆಸ್. ಓಕೆ, ಸೊ ನೆಕ್ಸ್ಟ್ ವಾಯ್ಸ್ ನೋಟ್ ಕೇಳಿಸ್ಲ. ನನ್ನ ಮೆಮೊರೀಸು ಆ್ಯಂಡ್ ಕಾನ್ವರ್ಸೇಷನ್ಸ್ ನಿನ್ನ ಜೊತೆ ಇರೋದೆಲ್ಲ ಇದೇ ಥರ. ಇನ್ನೊಂದು 4000 ಸ್ಟೆಪ್ಸ್ ಬಾಕಿ ಇದೆ, ಒಂದು ವಾಕ್ ಹೋಗಿ ಬರೋಣ. ನನ್ನ ಶುಗರ್ ಲೆವೆಲ್ಲು ನೋಡು ಹೆಂಗೆ ಸ್ಪೈಕ್ ಆಗ್ತಾ ಇದೆ, ಇಲ್ಲಿ ಡ್ರಾಪ್ ಆಗ್ತಾ ಇದೆ. ನಾನು ಫುಲ್ ಅದಕ್ಕೆ ಶುಗರ್ ಫ್ರೀ ಡಯಟ್ ಅಷ್ಟೇ ಮಾಡ್ತಾ ಇರೋದು. ಫೇಸಲ್ಲೆಲ್ಲ ಪಿಂಪಲ್ಸು ಸಿಕ್ಕಾವಡೆ ಜಾಸ್ತಿ ಆಗ್ತಾ ಇದೆ, ಹೇರ್ ಫಾಲೆಲ್ಲ ಜಾಸ್ತಿ ಆಗ್ತಾ ಇದೆ. ಏನಾದರೂ ಆಯಿಲ್ ಇದೆಯಾ? ಕೈ ತಗೋ, ಒತ್ತು ಒತ್ತು ಒತ್ತು, ತುಂಬ ನೋವ್ತಾ ಇದೆ. ಬಿಟ್ಟರೆ ಎಲ್ಲ ಅಮೇಝಿಂಗ್ ಚಾರ್ಜ್ ಮಾಡ್ತಂದ್ಬಿಟ್ಟು ಬ್ಲಾಸ್ಟ್ ಹೊಡಿಯುತ್ತೆ, ತಿಂತ್ಯಾ? ಸೊ ಆಬ್ವಿಯಸ್ಲಿ ಇಷ್ಟೊಳಗೆ ಗೊತ್ತಾಗೋಗಿರುತ್ತೆ ಯಾರು ಅಂತ. ಎಲೆಕ್ಷನ್ಸಿಗೆ ಆಲ್ ದಿ ಬೆಸ್ಟ್, ದೊಡ್ಡ ಮಾರ್ಜಿನಲ್ ಗೆಲ್ಲು, ತುಂಬ ಒಳ್ಳೆ ಕೆಲಸ ಮಾಡು ಎಲ್ಲ ಜನಕ್ಕೂ. ಅಂಬಿ ಡಾರ್ಲಿಂಗ್ ಆ್ಯಂಡ್ ಭೀಮಾ ಲವ್ಸ್ ಯು ಅ ಲಾಟ್ ಆ್ಯಂಡ್ ವಿ ಹ್ಯಾವ್ ಹ್ಯಾಡ್ ಸೋ ಮೆನಿ ಕಾನ್ವರ್ಸೇಷನ್ಸ್ ಇಬ್ರೂನು, ತುಂಬ ಡೀಪೆಸ್ಟ್ ಆಫ್ ಕಾನ್ವರ್ಸೇಷನ್ ಮಾಡಿದರು. ಇದೊಂದು ಕ್ವೆಶ್ಚನ್ ನಾನು ಯಾವತ್ತೂ ಕೇಳಿರಲಿಲ್ಲ. ಪ್ರಾಬಬ್ಲಿ ಇದು ಪರ್ಸ್ನಲ್ ಇಂಟರ್ವ್ಯೂ ಆಗಿರೋದ್ರಿಂದ ಐ ವಾಂಟ್ ಟು ಆಸ್ಕ್ ಅ ಪರ್ಸ್ನಲ್ ಕ್ವೆಶ್ಚನ್. ವಾಟ್ ಡಸ್ ಅ ಸಿಸ್ಟರ್ ಮೀನ್ ಟು ಯು? ವಾಟ್ ಡಸ್ ದಿಸ್ ಬ್ರದರ್ ಸಿಸ್ಟರ್ ಬಾಂಡ್ ಮೀನ್ ಟು ಯು ಅಂತ ತಿಳ್ಕೋಬೇಕು ಅಂತಿದೆ. I never expected you will get Putti's voice note. ನಮ್ಮ ಮನೇಲಿ ಬರೀ ಗಂಡು ಹುಡುಗರೇ ಇರೋದು, ನಮ್ಮ ಕಸಿನ್ಸ್ ಎಲ್ಲರೂ ಎಲ್ಲರೂ ಗಂಡು ಹುಡುಗರೇ, ಇವಳೊಬ್ಳೆ ಹುಡುಗಿ ತಂಗಿ ಇರೋದು. ಸೊ ಎಲ್ಲರೂ ಅವಳಿಗೆ ಮುದ್ದು ಮಾಡಿ ಮಾಡಿ ಫುಲ್ಲು ಹಾಳು ಮಾಡಾಕ್ಬಿಟ್ಟಿದ್ದೀವಿ, ಪ್ಯಾಂಪರ್ ಮಾಡಿ ಮಾಡಿ. ಸೊ ಭಯಂಕರ ಕೊಬ್ಬು ಅವಳಿಗೆ. ಸೊ ನಾವು ಅಷ್ಟೊಂದು ಅವಳಿಗೆ ಪ್ಯಾಂಪರ್ ಮಾಡಿರೋದ್ರಿಂದ ಈಗ ಅವಳು ಹರಿಯಾಣದಲ್ಲಿ ಓಪಿ ಜಿಂದಾಲಲ್ಲಿ ಓದಕ್ಕೆ ಹೋಗಿದ್ದಾಳೆ. ಸೊ ಯಾ, ಸಖತ್ ಖುಷಿ ಆಯಿತು. ಸೊ ಹಾ, ಆನ್ಸರ್ ಹರ್ ಕ್ವೆಶ್ಚನ್. ಸೊ ಆ್ಯಕ್ಚುಲಿ ನಮ್ದು ಎಲ್ಲ ಸಂಬಂಧಗಳು ಇರ್ತಾವಲ್ಲ, ಪ್ರತಿ ಸಂಬಂಧ ಕೂಡ ಒಂದು ಸ್ಪೆಷಾಲಿಟಿ ಇರುತ್ತೆ. ನೀವು ಒಬ್ಬರ ಹತ್ರ ಹೇಳ್ಕೊಳ್ಳೋವಂಥದ್ದನ್ನು, ಒಬ್ಬರ ಹತ್ರ ಆಡೋ ಮಾತುಗಳನ್ನು ಇನ್ನೊಬ್ಬರ ಹತ್ರ ಹೇಳಲಿಕ್ಕಾಗಿರಲ್ಲ ಎಷ್ಟೋ ವಿಷಯಗಳನ್ನು. ಕೆಲವು ವಿಷಯಗಳನ್ನ ನೀವು ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತೀರ, ಕೆಲವು ವಿಷಯಗಳನ್ನ ನೀವು ಎಷ್ಟೇ ಕ್ಲೋಸ್ ಇದ್ರೂ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕಾಗಿರಲ್ಲ. ಕೆಲವು ವಿಷಯಗಳಿಗೆ ನಿಮ್ಗೆ ಇನ್ನೊಂದು ಮನೆಯವರೇ ಇರಬೇಕು, ಇದು ನಾನು ಅವ್ರ ಹತ್ರ ಹೇಳ್ತೀನಿ ಆದರೆ ಅವ್ರು ಮೂರನೇವ್ರ ಹತ್ರ ಹೇಳಲ್ಲ ಅನ್ನುವಂಥ ಒಂದು ನಂಬಿಕೆ ಇರುವಂಥ ಒಂದು ರಿಲೇಷನ್ಶಿಪ್ಪು. ಆ ಥರದ ಮನಸ್ಸಿನ ಮಾತುಗಳು ಹೇಳುವಂಥದ್ದು ಈ ಅಣ್ಣ ತಂಗಿಯ ಒಂದು ರಿಲೇಷನ್ಶಿಪ್ಪು ನನಗೆ ಅನಿಸುವಂಥದ್ದು. ಆ್ಯಂಡ್ ಅವಳು ಹೇಳ್ದಂಗೆ, ಏ ಪುಟ್ಟಿ ಪಿಂಪಲ್ ಆಗಿದೆ, ಇದಕ್ಕೆ ಏನು ಮಾಡ್ಬೋದು? ಆಮೇಲೆ ಏ ನೋಡಿ, ಇವತ್ತು ಬೆಳಗ್ಗೆ ಸ್ನಾನ ಮಾಡ್ತಾ ಸ್ವಲ್ಪ ಕೂದಲು ಜಾಸ್ತಿ ಉದುರ್ದಂಗಿತ್ತು, ತಲೆಗೆ ಏನಾದ್ರು ಎಣ್ಣೆ ಹಚ್ಚು. ಈ ಥರದೆಲ್ಲ ಕೇಳೋಕ್ಕಾಗೋದು ತಂಗಿ ಹತ್ರನೇ. ಟ್ರೂ ಟ್ರೂ. ಸೊ ದ್ಯಾಟ್ಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಬಾಂಡ್. ಸೂಪರ್, ಅಮೇಝಿಂಗ್. ಈ ಬಾಂಡ್ ಯಾವಾಗಲೂ ಹೀಗೆ ಇರಲಿ, ಹೀಗೆ ಕಂಟಿನ್ಯೂ ಆಗಲಿ, ಲೆಟ್ ಇಟ್ ಗೆಟ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಸೊ ವಾಟ್ಸ್ ಅವಳು ಒಟ್ಟಿಗೆ ಒಂದು ನಾಯಿ ಕೂಡ ಸಾಕಿದ್ವಿ, ಅವಳು ಭೀಮಾ ಅಂತ ಹೇಳಿದ್ರು. ಐ ವಾಸ್ ಅಬೌಟ್ ಟು ಆಸ್ಕ್, ಭೀಮಾ ಮತ್ತೆ ಅಂಬಿ ಡಾರ್ಲಿಂಗ್ ಯಾರದು ಅಂತ. ನೋ, ಭೀಮಾ ನಾನು ಪುಟ್ಟಿ ಒಟ್ಟಿಗೆ ಸಾಕಿದಂತ ಒಂದು ನಾಯಿ ಅದು. ಅದೊಂದು 20 ದಿವಸ ಇದ್ದಾಗ ತಗೊಂಡು ಬಂದಿದ್ವಿ, ಒಂದು ಸೈಂಟ್ ಬರ್ನಾರ್ಡ್. ಓಕೆ. ಒಂಥರ ಟೆಡ್ಡಿ ಬೇರ್ ಇದ್ದಂಗಿತ್ತು. ಸೊ ಕೋವಿಡ್ ಟೈಮ್ನಲ್ಲಿ ಅವನು ತೀರ್ಕೊಂಡ್ಬಿಟ್ಟ. ಸೊ ನಮ್ಮ ಮನೇಲಿ ಎಲ್ರಿಗೂ ಭಾಳ ಪ್ರೀತಿಯಿಂದ ನಾವು ಸಾಕಿದಂಥ ನಾಯಿ. ಸೊ ಭೀಮಾ ಅಂತ ಅವಳು ಏನು ಹೇಳಿದಾಗ, ಇಟ್ ಇಸ್ ಭೀಮಾ. ಆ್ಯಂಡ್ ಅಂಬಿ ಡಾರ್ಲಿಂಗ್ ಅಂತ ನಾನು ಸುಮ್ಮನೆ ಕರೀತಾ ಇದ್ದೆ ಅವಳನ್ನು. ಸೊ ಅವಳನ್ನ ಮನೇಲಿ ನಾವು ಪುಟ್ಟಿ ಅಂತ ಕರಿತೀವಿ. ನಾನು ಅವಳಿಗೆ ಸುಮ್ಮನೆ ಪೆಟ್ನೆ ಅಂತ ಸುಮ್ಮನೆ ಅವಾಗವಾಗ ಅಂಬಿ ಡಾರ್ಲಿಂಗ್ ಅಂತ ಕರೀತಾ ಇದ್ದೀವಿ. ಓಕೆ. ಆ್ಯಂಡ್ ವಾಟ್ಸ್ ಅ ಕಾನ್ವರ್ಸೇಷನ್ ವಿತ್ ಯು ವಿತೌಟ್ ಫುಡ್? ಆ ಟಾಪಿಕ್ ಇರಲೇಬೇಕು ನಿಮ್ಮ ಹತ್ರ ಮಾತಾಡ್ತಾ. ಸೊ ಫುಡ್ ಹಿಸ್ಟ್ರಿ ಆಫ್ ಸೌತ್ ಬೆಂಗಳೂರು ತಿಳ್ಕೊಂಬಿಡೋಣ ಫಸ್ಟ್, ಅದಾದ್ಮೇಲೆ ನಮ್ಮ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡೋಣ. ಫುಡ್ ಹಿಸ್ಟ್ರಿ ಆಫ್ ಸೌತ್ ಬೆಂಗಳೂರು? ಯೆಸ್ ಯೆಸ್, ವೆರಿ ಇಂಟ್ರೆಸ್ಟಿಂಗ್. ಅದನ್ನ ನಮ್ಮ ಹಿಸ್ಟೋರಿಯನ್ ಸುರೇಶ್ ಮೂನ ಅವರಿಂದ ತಿಳ್ಕೊಳ್ಳೋಣ. ಯಾವುದೇ ಒಂದು ಪ್ರದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸೋದು ಬಹಳ ಮುಖ್ಯವಾಗಿ ಅವರು ಹಾಕುವಂಥ ಬಟ್ಟೆ ಮತ್ತು ಅವರು ಸೇವಿಸ್ತಕ್ಕಂಥ ಆಹಾರ, ಇವೆರಡು ಯಾವ ರೀತಿಯ ಜನ ಅಲ್ಲಿ ವಾಸಿಸ್ತಾ ಇದ್ದಾರೆ, ಅವರ ನಡೆನುಡಿ ಏನು, ಅವರ ಒಂದು ಸಂಸ್ಕೃತಿ ಏನು, ಅವರ ಹಿನ್ನೆಲೆ ಏನು ಅನ್ನೋದು
ತಿಳಿಸ್ಕೊಟ್ಬಿಡುತ್ತೆ. ಸುಮಾರು ಒಂದು 100 ವರ್ಷಗಳ ಹಿಂದಿನ ಕಾಲಕ್ಕೆ ಬಂತು ಅಂತಂದರೆ ಆಗಲೇ ರುಚಿಕರವಾಗಿರ್ತಕ್ಕಂಥ ಆಹಾರವನ್ನು ಮನೆಗಳಿಗೆ ಕರೆಸಿ ಕಾಲು ತೊಳ್ಕೊಂಡು ಒಳಗಡೆ ಬರ್ತಾಯಿದ್ರು. ಅಲ್ಲಿ ಬಾಳೆ ಎಲೆ ಹಾಕಿ ಚಕ್ಕಮಟ್ಲು ಹಾಕ್ಕೊಂಡು ಕೂತ್ಕೊಂಡು ತಿಂಡಿ ತಿಂತಕ್ಕಂಥ ವ್ಯವಸ್ಥೆ ಇಲ್ಲೆಲ್ಲ ಇತ್ತು. ಆಗ ಶುಚಿತ್ವಕ್ಕೆ ಅಷ್ಟೊಂದು ಗಮನ ಕೊಡೋರು. ನಂತರದ ಕಾಲದಲ್ಲಿ ಹೋಟೆಲ್ಗಳು ಪ್ರಾರಂಭ ಆದವು. ಹೊರಗಡೆಯಿಂದ ಬರೋ ಜನಕ್ಕೆ ಅವ್ರಗಳಿಗೆ ಆಹಾರಕ್ಕೆ ಅನುಕೂಲ ಆಗಬೇಕು ಅಂತ ಸಣ್ಣ ಪ್ರಮಾಣದಲ್ಲಿ ಹೋಟೆಲ್ಗಳು ಪ್ರಾರಂಭ ಆದವು. ಬೆಂಚ್ಗಳು, ಟೇಬಲ್ಗಳು ಅವೆಲ್ಲ ತದನಂತರದ ಕಾಲದಲ್ಲಿ ಬಂದಂಥದ್ದು. ಆಗ ಹೋಟೆಲ್ಗಳು ಹೆಸರುಗಳು ಅಷ್ಟೇ, ಅವೆಲ್ಲ ವಿಲಾಸ ಅಂತ ಇರೋದು, ಮಹಲ್ ಅಂತ ಇರೋದು, ಆರೆ ಭವನ ಅಂತ ಇರೋದು, ಈ ರೀತಿಯ ಹೆಸರುಗಳನ್ನೆಲ್ಲ ಆಗಿನ ಕಾಲದ ಹೋಟೆಲ್ಗಳಲ್ಲಿ ನಾವು ಕಾಣ್ಬೋದು. ತದನಂತರದ ಕಾಲಕ್ಕೆ ಬಂತು ಅಂತಂದರೆ ಸ್ವಲ್ಪ ಒಂದು ಆಧುನಿಕತೆಗೆ ಹೊಂದ್ಕೊಂಡಂತೆ ಬೇರೆ ಬೇರೆ ರೀತಿಯ ಹೋಟೆಲ್ಗಳು, ಬೇರೆ ಬೇರೆ ರೀತಿಯ ಆಹಾರದ ಕೊಡ್ತಕ್ಕಂಥ ಒಂದು ಕ್ರಮ ಜಾರಿಗೆ ಬಂತು. ಮುಂಚೆ ಎಲ್ಲ ನಮ್ಮ ಏನು ದಕ್ಷಿಣ ಬೆಂಗಳೂರಿನಲ್ಲಿದ್ದಂಥ ಇಡ್ಲಿ ಆಗಿರ್ಬೋದು, ಉಪ್ಪಿಟ್ಟು ಆಗಿರ್ಬೋದು, ಅಥವಾ ಈ ಥರ ಬರ್ತಾಯಿತ್ತು. ನಂತರ ಒಂದು ದೋಸೆ ಕಲ್ಚರ್ ಅನ್ನೋದು ಬಹಳ ಪ್ರಮುಖವಾಗಿ ಬಂದಿದ್ದು ನಮ್ಮ ದಕ್ಷಿಣ ಬೆಂಗಳೂರು. ಇವತ್ತಿಗೂ ದಕ್ಷಿಣ ಬೆಂಗಳೂರು ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಆಫ್ ದೋಸೆ ಅಂತಲೇ ಹೇಳ್ತಾರೆ ದಕ್ಷಿಣ ಬೆಂಗಳೂರನ್ನ. ಇಡೀ ಭಾರತಕ್ಕೆ ದೋಸೆಯ ಸಂಸ್ಕೃತಿಯನ್ನು ತೋರಿಸ್ಕೊಟ್ಟದ್ದು ನಮ್ಮ ಬೆಂಗಳೂರನ್ನೇ. ಇನ್ನು ಆ ನಂತರ ಬೆಂಗಳೂರು ಬಹಳ ಮಾಡರ್ನ್ ಆಗ್ತಾ ಬಂದಂತಾನೆ ಜನಗಳಿಗೆ ಕೂತ್ಕೊಂಡು ತಿನ್ನೋ ಅಷ್ಟು ವ್ಯವಧಾನ ಇರೋದಾಗಲಿ, ಅಥವಾ ಇಲ್ಲಿ ನಿಧಾನವಾಗಿ ಕೂತ್ಕೊಂಡು ಆಗಿನ ಕಾಲದ ಥರ ಮಾತಾಡ್ಕೊಂಡು ತಿನ್ನುವಂಥ ವ್ಯವಧಾನ ಆಗಲಿ ಅದಿಲ್ಲದೇ ಇದರಿಂದ ಜನಗಳಿಗೆ ಕ್ವಿಕ್ಕಾಗಿ ಸರ್ವೀಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅನ್ನೋ ಥಾಟ್ ಇದೆಯಲ್ಲ, ಅದು ಒಬ್ಬ ಪ್ರಭಾಕರತ್ ಅವ್ರಿಗೆ ಬಂತು. ಹೀಗಾಗಿ ಅವರು ಜಯನಗರದಲ್ಲಿ 1983 ಬಹಳ ಒಂದು ವಿಭಿನ್ನವಾದಂಥ ಕಲ್ಪನೆ ಕೆಫೆ ದರ್ಶಿನಿ ಅಂತ ಮಾಡಿದ್ರು. ದರ್ಶಿನಿ ಅಂದರೆ ಏನು? ದರ್ಶಿನಿ ಅಂತ ಹೆಸರಿಡೋದಕ್ಕೆ ಕಾರಣ ಇದೆ. ದರ್ಶಿನಿ ಈಸ್ ವ್ಯೂ ಅಂತ, ನೀವು ನೋಡೋದು. ನೀವು ಟ್ರೆಡಿಷ್ನಲ್ ಹೋಟ್ಲ್ಗಳಲ್ಲಿ ಅಡುಗೆ ಮನೆ ಎಲ್ಲೋ ಹಿಂದೆ ಇರುತ್ತೆ, ಸಪ್ಲೈಯರ್ ಒಳಗಡೆಯಿಂದ ಬರ್ತಾನೆ, ಅದಕ್ಕೆ ಮಧ್ಯೆ ಒಂದು ಡೋರು ಇರುತ್ತೆ. ನೀವು ಒಳಗಡೆ ಏನು ಮಾಡ್ತಾರೆ ವಾಸನೆ ಸಹ ನಿಮಗೆ ಗೊತ್ತಾಗೋದಿಲ್ಲ, ತಂದು ತಿಂಡಿ ಮಾತ್ರ ತಂದಿಡ್ತಾನೆ. ಆದರೆ ದರ್ಶಿನಿಯಲ್ಲಿ ಹಾಗಲ್ಲ. ಅಂಡರ್ ಒನ್ ರೂಫ್ ನೀವು ಏನು ತಿಂಡಿ ಆರ್ಡರ್ ಮಾಡಿರ್ತೀರೋ ಅದನ್ನು ನಿಮ್ಮ ಎದುರಿಗೆ ಮಾಡೋದನ್ನು ಕಾಣ್ಬೋದು. ಅದು ಎದುರಿಗೆ ನಿಮ್ಮ ವೇಟಾಗಿ ಕೊಡ್ತಾನೆ. ಅದು ನೀವು ಕೈಯಿಂದ ಡೈರೆಕ್ಟ್ಲಿ ಫ್ರಮ್ ಓವನ್ ಅಂತ ಹೇಳ್ತೀವಲ್ಲ, ಬಿಸಿ ಬಿಸಿಯಾಗಿ ತಟ್ಟೆಯಲ್ಲಿ ಹಾಕ್ಕೊಂಡು ನೀವು ಅದನ್ನು ನೋಡ್ತಾ ತಿನ್ಬೋದು. ಇದಕ್ಕೆ ದರ್ಶನವನ್ನು ಮಾಡುವುದರಿಂದ ಇದಕ್ಕೆ ದರ್ಶಿನಿ ಅನ್ನೋ ಹೆಸರು ಬಂತು ಅಂತ ವ್ಯಾಖ್ಯಾನ ಅವರೇ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಉಪಹಾರ ದರ್ಶಿನಿ ಡಿ ವಿ ಜಿ ರೋಡಲ್ಲಿ ಪ್ರಾರಂಭ ಆಯಿತು. ಈಗ ದರ್ಶಿನಿ ಕಲ್ಚರ್ ಎಷ್ಟೊಂದು ವ್ಯಾಪಕವಾಗಿ ಬೆಳೆದ್ಬಿಟ್ಟಿದೆ ಅಂದರೆ ಒಂದೊಂದು ರಸ್ತೆಯಲ್ಲಿ 2-3 ದರ್ಶಿನಿಗಳಿರುತ್ತವೆ. ಆದರೂ ಒಂದು ಮಾತು ಹೇಳ್ತೀನಿ, ಈವನ್ ಟುಡೇ ಈ ದರ್ಶಿನಿ ಕಲ್ಚರಲ್ಲಿ ಇರೋದೆಲ್ಲ ದಕ್ಷಿಣ ಬೆಂಗಳೂರು, ನಮ್ಮ ಮಲ್ಲೇಶ್ವರ, ರಾಜಾಜಿನಗರ ಇತ್ತಲಗಡೆ ಇದೆಯಾ ಹೊರತು ನೀವು ಸ್ವಲ್ಪ ನಾರ್ತ್ ಬೆಂಗಳೂರು ಅಥವಾ ಯಲಹಂಕ ಇತ್ತಲಗಡೆ ಹೋದರೆ ಇವತ್ತಿಗೂ ದರ್ಶಿನಿ ಕಲ್ಚರೆಲ್ಲ ಕಡಿಮೆ. ಅಂದರೆ ಈ ನಮ್ಮ ಏನು ಈ ದೋಸೆ ಇಡ್ಲಿ ಈ ಥರ ದರ್ಶಿನಿ ಕಲ್ಚರೆಲ್ಲ ಇದು ದಕ್ಷಿಣ ಬೆಂಗಳೂರಿಗೆ ಒಂದು ಸೀಮಿತವಾದಂಥದ್ದು. ಇನ್ನು ಹೆಸರದಲ್ಲೂ ಅನೇಕ ರೀತಿಯ ಬದಲಾವಣೆಗಳಾದವು. ಮುಂಚೆ ಎಲ್ಲ ಏನೋ ಹೆಸರುಗಳಿತ್ತು, ಮಾವಳ್ಳಿ ಟಿಫನ್ ರೂಮ್ ಅಂತ ಇರ್ತಾಯಿತ್ತು, ಅಥವಾ ಮಹಾಲಕ್ಷ್ಮಿ ಟಿಫನ್ ರೂಮ್ ಅಂತ ಇರ್ತಾಯಿತ್ತು. ಈಗಾಗಲ್ಲ, ಭಾಳ ಒಂದು ಕಲೋಕ್ವಿಯಲ್ ಆಗಿರ್ತಕ್ಕಂಥ ಆಡುಮಾತಿನ ಹೆಸರುಗಳು, ಸೌತ್ ಇಂಡೀಸ್ ಅಂತ, ಹಳ್ಳಿ ಮನೆ ಅಂತ, ಮನೆ ತಿಂಡಿ ಅಂತ, ಈ ರೀತಿ ನೀವು ಅನೇಕ ಹೆಸರುಗಳನ್ನು ನೀವು ಕಾಣ್ಬೋದು. ಅವರೆಲ್ಲರೂ ಅಷ್ಟೇ, ನಾವು ಮನೆ ರೀತಿ ತಿಂಡಿಯನ್ನು ಮಾಡಿಕೊಡ್ತೀವಿ, ಮನೆಯಲ್ಲಿ ಹೇಗಿದೆಯೋ ಅದೇ ರೀತಿಯ ತಿಂಡಿಯನ್ನು ಮಾಡಿಕೊಡ್ತೀವಿ ಅಂತ ಅದು ಬಹಳ ಜನಪ್ರಿಯವಾಗ್ತಾ ಇದೆ. ಬೆಂಗಳೂರಿನ ಈ ದಕ್ಷಿಣ ಬೆಂಗಳೂರಿನ ಏನು ಸಂಸ್ಕೃತಿ ಇದೆಯೋ ಆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಆಹಾರವನ್ನು ಒದಗಿಸ್ತಾ ಇದ್ದಂಥವು. ಎಲ್ಲ 70 ವರ್ಷ 80 ವರ್ಷ 100 ವರ್ಷ ಕಳೆದಿರ್ತಕ್ಕಂಥ ಜಾಗಗಳು, ಅವು ಯಾವೂ ಎಲ್ಲೋ ಹೋಗಿ ದೊಡ್ಡ ಮಾಲ್ ಥರ ಕಟ್ಕೊಂಡಿಲ್ಲ, ಆ ಸಣ್ಣ ಪ್ರದೇಶವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಅವರು ಅನೇಕರು ನನ್ನ ಸ್ನೇಹಿತರು, ಅವ್ರನ್ನ ಕೇಳಿದ್ರೆ ಯಾಕೆ ಇಲ್ಲ ಇದ್ರ ಅಂದರೆ, ಇಲ್ಲ ಸರ್, ನಮ್ಮ ಏನು ಪ್ರಾರಂಭ ಮಾಡಿದ್ವೋ ಆ ಅಟ್ಮಾಸ್ಫಿಯರ್ ಹಾಗೆ ಇರಬೇಕು. ಜನ ವೆಯ್ಟ್ ಮಾಡ್ತಾರೆ ಹೊರಗಡೆ, ಒಂದು ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾರೆ, ಆದರೂ ಆ ಆ್ಯಂಬಿಯನ್ಸಲ್ಲೇ ಕೂತ್ಕೊಂಡು ತಿನ್ನಬೇಕು, ಆ ರೀತಿಯಲ್ಲೇ ದೋಸೆ ತಿನ್ನಬೇಕು, ಆ ರೀತಿಯಲ್ಲೇ ವಡೆ ತಿನ್ನಬೇಕು, ಆ ರೀತಿಯಲ್ಲೇ. ಒಂದು MTR ಒಂದು ಕತೆ ಇದೆ. ಒಂದ್ಸಲಿ ಅವರು ಆ ಲೋಟ ತರಿಸ್ತಾ ಇರುತ್ತೆ, ಆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಂಥ ಲೋಟ ಮಾಡೋನು ಸಿಗಲಿವಂತೆ. ಆಗ ಇವರು ಸ್ಪೆಷಲ್ ಆರ್ಡ್ರ್ ಕೊಟ್ಟು ಅದೇ ರೀತಿಯ ಲೋಟನೇ ತಂದು ಕಾಫಿ ಕೊಟ್ಟರಂತೆ. ಯಾಕೆಂದರೆ ಗ್ರಾಹಕರು, ನೀವು ಬೇರೆ ಲೋಟ ಕೊಟ್ಟರೆ ನಾವು ಕಾಫಿ ಕುಡಿಯೋಲ್ಲ, ಅದೇ ಲೋಟ ನಮಗೆ ತರಿಸ್ಕೊಡ್ಬೇಕು ಅಂತ ಹೇಳಿದ್ರಂತೆ. ಅಂದರೆ ಜನ ಎಷ್ಟು ಕನೆಕ್ಟ್ ಆಗಿರ್ತಾರೆ, ಆಹಾರ ಸಂಸ್ಕೃತಿ ಅನ್ನೋದು ಎಷ್ಟು ಅವರ ಜೀವನದಲ್ಲಿ ಹಾಸುಹೊಕ್ಕಾಗ್ಬಿಟ್ಟಿರುತ್ತೆ ಅಂತ. ಇನ್ನು ಬರೀ ಹೋಟ್ಲುಗಳಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು ಬೇಕರಿಗಳು. ನಮ್ಮಲ್ಲಿ ಭಾಳ ಹಳೆ ಬೇಕರಿಗಳು ಬೆಂಗಳೂರಿನಲ್ಲಿ, ಅಯ್ಯಂಗಾರ್ಸ್ ಬೇಕರಿ ಆಗಿರ್ಬೋದು, ಅಥವಾ ನಿಮಗೆ ಬ್ರಾಹ್ಮಣರು ಡಿವಿಜನಲ್ಲಿರ್ತಕ್ಕಂಥ
ಬ್ರಾಹ್ಮಣರ ಬೇಕ್ರಿ ಆಗಿರ್ಬೋದು, ಶ್ರೀನಿವಾಸ ಬ್ರಾಹ್ಮೀಸ್ ಬೇಕ್ರಿ ಅಂತ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಬೇಕ್ರಿ, ಅಥವಾ ವಿ ವಿ ಬೇಕ್ರಿ ವಿಶ್ವೇಶ್ವರಪುರದಲ್ಲಿರ್ತಕ್ಕಂಥದ್ದು. ಇನ್ನು ಕಾಂಡಿಮೆಂಟ್ಸ್ಗೂ ಅಷ್ಟೇ ದಕ್ಷಿಣ ಬೆಂಗಳೂರು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನಿಮಗೆ ಹುರಗಾಳ ಸುಬ್ಬಮ್ಮ ನಾವು ಆಗಲೇ ಹೇಳಿದ್ನಲ್ಲ, ಇವತ್ತಿಗೂ ಎಸ್ ಬಿ ಸಮಾಜ ಪಕ್ಕದಲ್ಲಿರ್ತಕ್ಕಂಥ ಪುಟ್ಟ ಅಂಗಡಿ, ಆ ಪುಟ್ಟ ಅಂಗಡಿಗೆ ಅಮೆರಿಕದಲ್ಲಿರೋ ಯಾರೋ ಮೊಮ್ಮಗಳು ಮೊಮ್ಮಗನೋ ಇದ್ದರೆ ಅವ್ರ ಅಜ್ಜಿ ಇಲ್ಲಿ ಬಂದು ಇಲ್ಲಿ ಚಕ್ಲಿ ಕೋಡ್ಬಳೆ ಚಟ್ನಿ ಪುಡಿ ಹುಳಿ ಪುಡಿ ಖಾರ ಪುಡಿ ಎಲ್ಲ ತೊಗೊಂಡು ಅದನ್ನು ಪಾರ್ಸಲ್ ಅಮೆರಿಕಾ ಕಳಿಸ್ತಾರೆ, ಎಲ್ಲೋ ಕ್ಯಾಲಿಫೋರ್ನಿಯಾ, ಎಲ್ಲೋ ಬಾಸ್ಟನ್ ಅಥವಾ ಇನ್ನೆಲ್ಲೋ ಮೆಕ್ಸಿಕೋ, ಇನ್ನೆಲ್ಲೋಗೆ ನಮ್ಮ ಎಚ್ ಪಿ ಸಮಾಜ ಗಾಂಧಿ ಬಜಾರ್ ಚಟ್ನಿ ಪುಡಿ ಅಲ್ಲಿಗೆ ಹೋಗುತ್ತೆ. ಅಂದರೆ ಇಮ್ಯಾಜಿನ್ ಈ ಫುಡ್ ಪ್ರಾಡಕ್ಟ್ಸು ಎಷ್ಟು ಗ್ಲೋಬಲ್ ಇದನ್ನು ತೆಗೆದುಕೊಂಡಿದೆ. ಇವತ್ತು ಗ್ಲೋಬಲ್ಲಾಗಿ ನಮ್ಮ ದಕ್ಷಿಣ ಬೆಂಗಳೂರಿನ ಫುಡ್ ಸಂಸ್ಕೃತಿ ಹರಡ್ಕೊಂಡಿದೆ. ಹೀಗಾಗಿ ಆಹಾರ ಸಂಸ್ಥೆಯಲ್ಲಿ ಕಾಂಡಿಮೆಂಟ್ಸ್ ನಾನು ಆಗಲೇ ಹೇಳ್ದೇನೆ. ಆಮೇಲೆ ಗುಲ್ಕನ್ ತಿಂತಕ್ಕಂಥ ಒಂದು ಇದು ಅಡಿಕೆ ತಿಂತಕ್ಕಂಥದ್ದು, ಪಾನ್ ತಿಂತಕ್ಕಂಥದ್ದು, ಗಾಂಧಿ ಬಜಾರ್ನಲ್ಲಿ ಇರ್ತಕ್ಕಂಥ ತರಕಾರಿಗಳು ಒಂದು ಖಾದ್ಯ ವ್ಯವಸ್ಥೆಗಳು ಇವೆಲ್ಲವೂ ಅಷ್ಟೇ ಆಹಾರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಅದ್ಭುತವಾದಂಥ ಒಂದು ವಾತಾವರಣವನ್ನು ನೀವು ದಕ್ಷಿಣ ಬೆಂಗಳೂರಿನಲ್ಲಿ ಕಾಣ್ತೀರಾ. ದಿ ಫುಡ್ ಕಲ್ಚರ್ ಆಫ್ ಸೌತ್ ಬ್ಯಾಂಗ್ಳೂರ್ ಈಸ್ ಒನ್ ಆಫ್ ದಿ ಐಕಾನಿಕ್ ಕಲ್ಚರ್ ಆಫ್ ದಿ ಎಂಟೈರ್ ಕಂಟ್ರಿ ಅಂತಲೂ ನಾನು ಧೈರ್ಯವಾಗಿ ಹೇಳಬಲ್ಲೆ. ಸೊ ಫುಡ್ ಹಿಸ್ಟ್ರಿ ಆಫ್ ಸೌತ್ ಬೆಂಗಳೂರು ತಿಳ್ಕೊಂಡ್ವಿ. ಟಾಪ್ 3 ಹೇಳಬೇಕು ಇವಾಗ ನೀವು. ಫಸ್ಟ್ಲಿ ಫೇವ್ರೇಟ್ ಫುಡ್ ಜಾಯಿಂಟ್ಸ್ ನಿಮ್ಮದು ಇನ್ ನಮ್ಮ ಬೆಂಗಳೂರು. ತುಂಬ ಇದೆ, ಈ ಮೂರು ಹೇಳಿದ್ರೆ ಈಗೆಲ್ಲ ಈ ಹೋಟ್ಲೆಲ್ಲ ಓನರ್ಸ್ಗಳು ನಮಗೆ ಭಾಳ ಕ್ಲೋಸು. ಸೊ ಮೂರೇ ಮೂರು ಹೇಳಿದ್ರೆ ಇನ್ನು ಮಿಕ್ದವರೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ ಕಷ್ಟ. ಬಟ್ ನೀವು ತುಂಬ ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡುವಂಥ ಟಾಪ್ 3 ಪ್ಲೇಸಸ್ ಅದು ಹೇಳಿ. ಎಲ್ಲವನ್ನು ವಿಸಿಟ್ ಮಾಡ್ತಾನೆ ಇರ್ತೀನಿ. ಈ ಜನ ಈಗ ಎಷ್ಟೋ ಜನ ನಿಮಗೆ ಸಿಕ್ಕಿದ್ರೆ ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ಸರ್ ಮೊನ್ನೆ ಇಲ್ಲಿ ಎಸ್ ಎಲ್ ವಿಲ್ ಸಿಕ್ಕಿದ್ರಿ, ಎನ್ ಎಮ್ ಎಚ್ ಅಲ್ಲಿ ಸಿಕ್ಕಿದ್ರಿ, ಇಲ್ಲಿ ಕೋರ್ ಕಾರ್ನರ್ ಹತ್ರ ಸಿಕ್ಕಿದ್ರಿ ಅಂತ ನಿಮ್ಗೆ ಜನ ಸಿಗ್ತಾರೆ. ಸಿ ಟಿ ಆರ್ ಸಖತ್ ಇಷ್ಟ, ಸಿ ಟಿ ಆರ್ ದೋಸೆ ಸೂಪರು. ರಾತ್ರಿ ಹೊತ್ತು ನನ್ನ ಫ್ಲೈಟಲ್ಲಿ ಬೆಂಗಳೂರಿಗೆ ಪಾರ್ಲಿಮೆಂಟ್ ಮುಗಿಸ್ಕೊಂಡು ಅಥವಾ ಏನೋ ಪ್ರೋಗ್ರಾಮ್ ಮುಗಿಸ್ಕೊಂಡು ರಾತ್ರಿ ಬಂದರೆ 10:30 ಫ್ಲೈಟಲ್ಲಿ ರಾತ್ರಿ ನಿಮಗೆ ಒಳ್ಳೆ ಇಡ್ಲಿ ದೋಸೆ ಸಿಗಬೇಕು ಅಂತಂದರೆ ನಮ್ಮ ಸೇಂಟ್ ಮಾರ್ಕ್ಸ್ ರೋಡಲ್ಲಿರೋ ಈ ರಿಟ್ಸ್ ಕಾರ್ಲ್ಟನ್ ಎದುರುಗಡೆ ಇರುವಂಥ ನಮ್ಮ ಐ ಡಿ ಸಿ. ಈ ಐ ಡಿ ಸಿ ನಿಮ್ಗೆ ಒಳ್ಳೆ ಚಟ್ನಿ ಪುಡಿ ರೈಸು ಚಿತ್ರಾನ್ನ ಎಲ್ಲ ಸಿಗುತ್ತೆ. ಸೊ ಅದಿಷ್ಟ. ಆಮೇಲೆ ಇಲ್ಲಿ ಅಫ್ಕೋರ್ಸ್ ನಮಗೆ ಮಹಾಲಕ್ಷ್ಮಿ ಟಿಫನ್ ರೂಮು, ಅವರದ್ದು ಸಾಗು ದೋಸೆ ಭಾಳ ಚೆನ್ನಾಗಿರುತ್ತೆ. ಸೊ ಹೋಗಿದ್ದೀರಾ? ಹಾಂ ಅದು. ಸೊ ಐ ಥಿಂಕ್ ಈ ಮೂರು ಭಾಳ ಚೆನ್ನಾಗಿರುತ್ತೆ. ಇನ್ನೂ ಎಷ್ಟೊಂದಿದೆ ಮೇಡಮ್, ನಿಮಗೆ ನಮ್ಮ ಸೌತ್ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗೆ ಒಂದೊಂದಿದೆ. ನಿಮಗೆ ಒಳ್ಳೆ ಪಲಾವ್ ಬೇಕು ಅಂದರೆ ಎಸ್ ಎಲ್ ಇನ್ನು, ನೀವು ಖಾಲಿ ದೋಸೆ ವಿತ್ ಒಳ್ಳೆ ತುಪ್ಪ ಮತ್ತು ಚಟ್ನಿ ಬೇಕು ಅಂತಂದರೆ ಚಿಕ್ಕಣ್ಣ. ಎಷ್ಟಿದೆ ನಿಮಗೆ, ನಮ್ಮ ಮುಳುಬಾಗಲ ದೋಸೆ ಬೇಕು ಅಂದರೆ ನಮ್ಮ ಪೈ ಹೋಟೆಲ್ಲು, ನಾನು 50 ಹೇಳ್ಬೋದು ನಿಮಗೆ. ಕರೆಕ್ಟ್. ಸೊ ಒಂದೊಂದು ಐಟಮಿಗೆ ಒಂದೊಂದು ಜಾಗ. ಸೊ ಅಂಡ್ ಟಾಪ್ 3 ಫೇವ್ರೇಟ್ ಕಾಫಿ ಜಾಯಿಂಟ್ಸ್ ಆಫ್ ನಮ್ಮ ಬೆಂಗಳೂರು. ಎಸ್ ಎಲ್ ವಿ ಇರಲೇಬೇಕು ಅದರಲ್ಲಿ ಫಾರ್ ಶೋರ್. 100% ಎಸ್ ಎಲ್ ವಿ, ಮೈಯಾಸ್ ಒಂದು. ಆಮೇಲೆ ಆಕ್ಚುಲಿ ಇವಾಗ ಹೊಸದಾಗಿ ಜಯನಗರದ ಒಂದು ಫಿಲ್ಟರ್ ಕಾಫಿ ಅಂತ ಸ್ಟಾರ್ಟ್ ಆಗಿದೆ. ನಮ್ಮ ಫಿಲ್ಟರ್ ಕಾಫಿ. ಕರೆಕ್ಟ್. ಹಾಂ ಚೆನ್ನಾಗಿರುತ್ತೆ. ಓಕೆ ಓಕೆ. ಸೊ ಈ ಮೂರು ಇಷ್ಟ. ಓಕೆ. ಸೊ ನೀವು ಹೋಗಿದ ತಕ್ಷಣ ಹೋಟೆಲ್ಗೆ ಫಸ್ಟ್ ಆರ್ಡರ್ ಮಾಡುವಂಥದ್ದು ಏನು? ವಿಚ್ ಇಸ್ ದಟ್ ಒನ್ ಕಾಮನ್ ಥಿಂಗ್? ಸಿಂಗಲ್ ಇಡ್ಲಿ ಸಾಂಬಾರ್. ಓಕೆ. ಡಿಪ್. ಸೂಪರ್. ವಾವ್. ಓಕೆ. ಓ ನಮ್ಮ ಎನ್ ಎಮ್ ಎಚ್ ಬಿಟ್ಬಿಟ್ಟೆ ಮೇಡಮ್. ನಮ್ಮ ಜೆ ಸಿ ರೋಡ್ ನ್ಯೂ ಮಾಡರ್ನ್ ಹೋಟೆಲ್. ಓಕೆ ಓಕೆ. ಎನ್ ಎಮ್ ಎಚ್ ಇಡ್ಲಿ ಮತ್ತೆ ಎನ್ ಎಮ್ ಎಚ್ ದು ಸಾಂಬಾರು ಔಟ್ ಆಫ್ ದ ವರ್ಲ್ಡ್. ಸೊ ಅವರು ಬಕೆಟ್ ಅಲ್ಲಿ ತಗೊಂಡ್ಬಂದು ಸಾಂಬಾರ್ ಇಡ್ತಾರೆ. ಇಲ್ಲ 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 ಇಲ್ಲ. ನೀವು ನಾಳೆ ಬೆಳಗ್ಗೆ ಫಸ್ಟ್ ಅದನ್ನೇ ಮಾಡಿ ವರ್ಷ ತೊಡಕಿಗೆ. ಇಡ್ಲಿ ಮತ್ತೆ ಸಾಂಬಾರು ಸಕ್ಕದಾಗಿರುತ್ತೆ. ಅವ್ರ ಬ್ರೆಡ್ ಟೋಸ್ಟ್ ಮತ್ತೆ ಜ್ಯಾಮ್. ಓ ಓಕೆ. ಸೊ ಬ್ಯೂಟಿಫುಲ್ ಆಗಿರುತ್ತೆ, ಟ್ರೈ ಮಾಡಿ. ಓಕೆ ಶೋರ್, ಡೆಫಿನೆಟ್ಲಿ. ಸೊ ಫಿಟ್ನೆಸ್ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ ಗೊತ್ತು, ಬಟ್ ಚೀಟ್ ಡೇ ಮಾಡೋ ದಿನ ವಾಟ್ ವುಡ್ ಬಿ ಯೋರ್ ಚೀಟ್ ಮೀಲ್? ಮೇಡಮ್ ನಂದು ಎವ್ರಿ ಡೇ ನಾನು ಜನರಲಿ ಹೊರಗಡೆ ಇರ್ತೀನಿ. ಬೆಳಗ್ಗೆ ಒಂದು 7:30-8 ಗಂಟೆಗೆ ಮನೆ ಬಿಟ್ಟರೆ ನಾ ರಾತ್ರಿ ಮನೆಗೆ ಬರೋದೇ 10:30-11 ಗಂಟೆ ಆಗಿರುತ್ತೆ. ಆಮೇಲೆ ನನಗೆ ಈ ಹೊರಗಡೆ ಹೋಟ್ಲಲ್ಲಿ ತಿನ್ನೋಕ್ಕೆ ಭಾಳ ಇಷ್ಟ. ಬೆಂಗಳೂರು ಸೌತಲ್ಲೆಲ್ಲ ಭಾಳ ಚೆನ್ನಾಗಿರೋ ಹೋಟ್ಲುಗಳಿರೋದ್ರಿಂದ ಸೊ ನಮ್ಮಮ್ಮ ಯಾವಾಗಲೂ ರೇಗಿಸ್ತಾ ಇದ್ದ ಮನೇಲೇ ತಿನ್ನಲ್ಲ ಅಂತ ಅವ್ರಿಗೆ ಇದು. ನಾನು ನನಗೆ ನನ್ನ ಮನೇಲಿ ಏನಾದ್ರು ಕಂಟಿನ್ಯೂಸ್ ಆಗಿ 2-3 ದಿವಸ ತಿಂದ್ಬಿಟ್ರೆ ಹೆಲ್ತ್ ಅಪ್ಸೆಟ್ ಆಗ್ಬಿಡತ್ತೆ ನನಗೆ. ಸೊ ನಾನು ಕೆಲವರಿಗೆ ಹೊರಗಡೆ ತಿಂದರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ನನಗೆ ಮನೇಲಿ ತಿಂದರೆ ಹೆಲ್ತ್ ಅಪ್ಸೆಟ್ ಆಗ್ಬಿಡುತ್ತೆ. ಸೊ ನಾನು ನಮ್ಮ ಅಮ್ಮ ಕೇಳಿಸ್ಕೊಂಡ್ರೆ ಬೈತಾರೆ, ಬಟ್ ನಾನು ಹೊರಗಡೆ ತಿಂತೀನಿ. ಸೊ ದೇರ್ ಇಸ್ ನೋ ನಥಿಂಗ್ ಲೈಕ್ ಯುನೋ ಇದು ಚೀಟ್ ಡೇ ಆ ಚೀಟ್ ಡೇ ಅಂತಲ್ಲ, ದಿನ ಚೀಟ್ ಡೇನೆ.
ಬಟ್ ನನ್ಗೆ ಅವಾಗ ಅವಾಗ ಸ್ವಲ್ಪ ಫೇಸ್ ಇರುತ್ತೆ. ಅವಳು ಪುಟ್ಟಿ ವಾಯ್ಸ್ ಟೋಟಲ್ ಹೇಳಿದ್ನಲ್ಲ, ನಾ ಕೆಲವು ದಿವಸ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಒಂದು 15 ಡೇಸ್ ಟ್ರೈ ಮಾಡಿರ್ತೀನಿ. ಅವಾಗ ಯಾವುದೋ ಇಲ್ಲ, ಬೆಳಗ್ಗೆ ಪ್ರೋಟೀನ್ ಶೇಕು, ಸ್ಯಾಲೆಡ್ ಟ್ರೈ ಮಾಡಿ, 15 ದಿವಸ ನಡೆಯುತ್ತೆ ಅದೆಲ್ಲ ಸಂಭ್ರಮ. 14 ದಿವಸಕ್ಕೆ ವಾಪಸ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಬಟ್ ಅಟ್ ಲೀಸ್ಟ್ ವಾರದಲ್ಲಿ ಒಂದು 3 ದಿವಸ ಏನಾದರೂ ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದೊಂದೇ ನಾನು ಮಾಡೋವಂಥದ್ದು. ಅದು ಬಿಟ್ಟರೆ ಆನೆಸ್ಟ್ಲಿ ಈ ಇಷ್ಟೇ ತಿನ್ನಬೇಕು. ನಾನು ಸ್ವೀಟ್ ತುಂಬ ತಿಂತೀನಿ, ಐಸ್ ಕ್ರೀಮ್ ತುಂಬ ತಿಂತೀನಿ. ನಾನು ಈ ಥರ ಒಳ್ಳೆ ಬ್ಯಾಲೆನ್ಸ್ ಡಯಟ್ ಎಲ್ಲ ಮೇಂಟೈನ್ ಮಾಡಿ ಅಂತೆಲ್ಲ ಲೆಕ್ಚರ್ ಕೊಡೋ ಅಷ್ಟು ಮಾರಲ್ ಅಥಾರಿಟಿನೇ ಇಲ್ಲ ನನಗೆ. ಬಟ್ ಫಿಟ್ನೆಸ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಭಾರತದ ಯಂಗೆಸ್ಟ್ MP ಸಿಕ್ಕಾಪಡೆ ಫಿಟ್ ಆಗಿದ್ದೀರಾ. ಅಫ್ಕೋರ್ಸ್ ನೀವು ಸೈಕ್ಲಿಂಗ್ ಮಾಡೋದು ನೋಡಿದ್ದೀವಿ ಅಂದರೆ ನಿಮ್ಮ ಇನ್ಫ್ಯಾಕ್ಟ್ ಫಿಟ್ನೆಸ್ ತ್ರಯರು ಅನ್ಬಹುದಲ್ವಾ, ನಿಮ್ಮನ್ನ ಅಂಕಿತ್ ಜೈನ್ ಅವ್ರನ್ನ ಆ್ಯಂಡ್ ಶ್ರೇಯಸ್ ಹೊಸೂರ್ ಅವ್ರನ್ನ. ಇಟ್ ವಾಸ್ ಇನ್ಫ್ಯಾಕ್ಟ್ ಬಿಕಾಸ್ ಆಫ್ ಶ್ರೇಯಸ್ ಅವ್ರು ನನಗೆ ಇನ್ಸ್ಪೈರ್ ಮಾಡಿದ್ರು. ಶ್ರೇಯಸ್ ಸಿವಿಲ್ ಸರ್ವೆಂಟ್ ಆದರು, ಈಸ್ ದ ಫಸ್ಟ್ ಸಿವಿಲ್ ಸರ್ವೆಂಟ್ ಇನ್ ಇಂಡಿಯಾ ಅಯರ್ನ್ ಮ್ಯಾನ್ ಕಂಪ್ಲೀಟ್ ಮಾಡಿರೋದು. ಅಯರ್ನ್ ಮ್ಯಾನ್ ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಫಿಸಿಕಲಿ ಎಕ್ಸರ್ಟಿಂಗ್ ಚಾಲೆಂಜ್ ಅದು. 4 ಕಿಲೋಮೀಟ್ರ್ ಸೈಕ್ಲಿಂಗು, 4 ಕಿಲೋಮೀಟ್ರ್ ಸ್ವಿಮ್ಮಿಂಗು, 180 ಕಿಲೋಮೀಟ್ರ್ ಸೈಕ್ಲಿಂಗು, 42 ಕಿಲೋಮೀಟ್ರ್ ರನ್ನಿಂಗು ಒಟ್ಟಿಗೆ ಮಾಡಬೇಕಿದನ್ನು. ಅವ್ರು ಅದನ್ನು 3-4 ಮಾಡಿದ್ದಾರೆ. ಸೊ ಅವ್ರು ನನಗೆ ಒಂದು ದಿವಸ ಬಂದು ಮೀಟ್ ಮಾಡಿದಾಗ ಅವ್ರು ನನಗೆ ಇನ್ಸ್ಪೈರ್ ಮಾಡೋದು, ಏ ನೀವು ಮಾಡಿ ಸರ್ ಅಂದರು. ಸರಿ ನಾನು ಅಯ್ಯೋ ಇಷ್ಟೊಂದು ನಾ ಯಾವಾಗ ಅಪ್ಪ ಇದಕ್ಕೆ ರೆಡಿಯಾಗಿ ಮಾಡೋದು ಅಂತ. ಅಷ್ಟೊತ್ತಿಗೆ ಯಾವುದೋ ಒಂದು ಗೋವಾದಲ್ಲಿ ಒಂದು ಕಾಂಪಿಟೇಷನ್ ಬಂತು, ಅದರಲ್ಲಿ ಟೀಮಾಗಿ ಮಾಡ್ಬೋದಿತ್ತು. ಸೊ ಆಗ ಅವ್ರ ಜೊತೆ ಅನಿಕೇತ್ ಜೊತೆ ಸೇರಿಕೊಂಡು, ಸರ್ ನೀವು ಸ್ವಿಮ್ಮಿಂಗ್ ಮಾಡಿ, ಅನಿಕೇತ್ ಓಡಲಿ, ನಾನು ಸೈಕಲ್ ಹೊಡಿತೀನಿ ಅಂತ ಹೇಳಿ 3 ಜನ ಒಂದು ರಿಲೇ ಟೀಮ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ಆ ಅಯರ್ನ್ ಮ್ಯಾನ್ ಕಾಂಪಿಟೇಷನನ್ನು ಬಿಕಾಸ್ ಆಫ್ ಹಿಮ್ ಐ ಡಿಡ್ ಇಟ್. ನೀವು 3 ಜನ ತುಂಬ ಇನ್ಸ್ಪೈರ್ ಮಾಡ್ತೀರಾ ಆನ್ ಸೋಷಿಯಲ್ ಮೀಡಿಯಾ ಟು, ಬಿಕಾಸ್ ನೋಡ್ತಾ ಇರ್ತೀನಿ ಪೋಸ್ಟ್ಗಳನ್ನು. ಆ್ಯಂಡ್ ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೂ ನೀವು 3 ಜನ ಪೋಸ್ಟ್ ಹಾಕಿದ್ರಿ ಅದನ್ನು, ದಟ್ ಪಿಕ್ಚರ್. ಯಾ ಐ ರಿಮೆಂಬರ್.